ज्येष्ठे अनुराधा सम्भूतं वीरनारायणे पुरे गजवक्त्रांशं आचार्यं आद्यं नाथमुनिं भजे। समग्र भक्ति योगाय ज्ञान वैराग्य योगिने नमांसि नाथमुनिये लब्ध सर्वार्थ संपदे। श्रीमते षडगोपाय नमः। श्रीमन्नाथ मुनिये नमः। श्रीमते रामानुजाय नमः। श्रीमद्वरवर मुनिये नमः। अपार करुणाम्बुदे अनालोचित विशेषा शेष लोक शरण्या प्रणतार्तिहरा इंदु नावु रामानुजर गद्यदल्ली स्तुतिसुवंते अपार करुणा सागरनाद ಲೋಕಕ್ಕೆಲ್ಲ ಶರಣ್ಯನಾಗಿರುವ ಪ್ರಣತರಾದವರ ದುಃಖಗಳನ್ನು ಹೋಗಲಾಡಿಸುವನಾದ ಆ ಲಕ್ಷ್ಮೀಪತಿಯು ಅವನ ವಾತ್ಸಲ್ಯ ಏನೆಂದು ಸ್ತುತಿಸುವುದು ಎಂದು ಈ ಲೋಕದಲ್ಲಿ ನಮ್ಮನ್ನು ಉದ್ಧರಿಸಲು ಇದೇ ಲೋಕದಲ್ಲಿ ಜನಿಸಿದ ಕೆಲವರನ್ನು ಆರಿಸಿ ಪರಲೋಕವಾಸಿಗಳಾದ ನಿತ್ಯರನ್ನು ಅವತರಿಸಲು ಆದೇಶಿಸಿ ಅವರಿಗೆ ಈ ಲೋಕದಲ್ಲಿ ಸಕಲ ಜ್ಞಾನ ಅನುಷ್ಠಾನಗಳನ್ನು ಅನುಗ್ರಹಿಸಿ ಅವರ ಮೂಲಕ ನಮ್ಮೆಲ್ಲರಿಗೂ ಒಂದು ಮಾದರಿಯನ್ನು ತೋರಿಸಿ ಅವರನ್ನು ಬಳಸಿಕೊಂಡು ಲೋಕ ಕಲ್ಯಾಣಕ್ಕೆ ಶಾಸ್ತ್ರ ಸಂಪ್ರದಾಯವನ್ನು ತೋರಿಸಿಕೊಟ್ಟವನು ಆ ಪುರುಷೋತ್ತಮನಾದ ಶ್ರೀಮನ್ನಾರಾಯಣನು. ಸಾಕ್ಷಾತ್ ಲಕ್ಷ್ಮೀಪತಿಯೇ ನಮ್ಮೆಲ್ಲರಿಗೂ ಗುರುಪರಂಪರೆಯಲ್ಲಿ ಆ ಶ್ರೀಧರನೇ ಪ್ರಥಮ ಗುರು. ಭಗವಂತನ ಇಚ್ಛೆಯಂತೆ ಅವನು ಸಂಕಲ್ಪಿಸಿದಂತೆ ದಕ್ಷಿಣ ದೇಶದಲ್ಲಿ 10 ಮಂದಿ ಸಂತರು ಅವತರಿಸಿದರು. ಅವರಿಗೆ ಆಳ್ವಾರ್ ಎಂದು ಸಂಬೋಧಿಸಿದರು. ಇಲ್ಲಿ ಆಳ್ವಾರ್ ಎಂದರೆ ವಿಷ್ಣು ಭಕ್ತಿಯಲ್ಲಿ ಆಳವಾಗಿ ಮುಳುಗಿದವರು ಎಂದು ಒಂದು ಅರ್ಥ. ಇನ್ನೊಂದು ಅರ್ಥವೂ ಇದೆ. ನಮ್ಮನ್ನು ಆಳುವರು ಎಂದು ಅರ್ಥವಿದೆ ಆಳ್ವಾರ್ ಎಂಬುದಕ್ಕೆ. ಎಂದರೆ ಅವರಗಳ ದಯೆಯಿಂದ ನಮ್ಮೆಲ್ಲರ ಮನಸ್ಸನ್ನು ಗೆದ್ದು ನಮ್ಮನ್ನು ಆಳುವವರು ಆಳ್ವಾರ್ಗಳು ಎಂದು ಒಂದು ಅರ್ಥವನ್ನು ಹೇಳುತ್ತಾರೆ. ಇವರನ್ನು ಕವಿ ಎಂದರೆ ಸಾಲದು. ಆಳ್ವಾರ್ ಎಂದೇ ಸಂಬೋಧನೆ ಇವರುಗಳಿಗೆ. ಆಳ್ವಾರರು ಮುಖ್ಯವಾಗಿ 10 ಮಂದಿ. ಆಂಡಾಳ್ ಮತ್ತು ನಮ್ಮ ಆಳ್ವಾರರ ಶಿಷ್ಯರಾದ ಮಧುರ ಕವಿಯನ್ನು ಸೇರಿಸಿಕೊಂಡರೆ 12 ಮಂದಿ ಆಳ್ವಾರಗಳು ಆಗುತ್ತಾರೆ. ಇವರಲ್ಲಿ ಜಾತಿ ಕುಲ ಭೇದವಿಲ್ಲ. ಹೆಣ್ಣು ಗಂಡು ಎಂದು ವ್ಯತ್ಯಾಸವೂ ಇಲ್ಲ. ನಾವು ನೋಡಬಹುದು ಪೆರಿಯಾಳ್ವಾರರು ಬ್ರಾಹ್ಮಣರು, ಕುಲಶೇಖ ಆಳ್ವಾರರು ಕ್ಷತ್ರಿಯರು, ಹಾಂಡಾಳು ಹೆಂಗಸು, ತಿರುಪ್ಪಾನ್ ಆಳ್ವಾರರು ಹರಿಜನರು, ನಮ್ಮ ಆಳ್ವಾರರು ವೇಳಾಳರು. ಜಾತಿ ಕುಲದಲ್ಲೂ ಹೆಣ್ಣು ಗಂಡಸೆಂದು ಭೇದವಿಲ್ಲದೆ ಸಮಾನತೆ ಏನೆಂದರೆ 12 ಮಂದಿ ಆಳ್ವಾರರು ಅವರಲ್ಲಿರುವ ಒಂದೇ ಸಮಾನತೆ
ಅದೇ ವಿಷ್ಣು ಭಕ್ತಿ. ಈ 12 ಮಂದಿ ಆಳ್ವಾರರಲ್ಲಿ ಪ್ರಧಾನರಾದವರು ಅಂಗೀಭೂತರಾದವರು ನಮ್ಮ ಆಳ್ವಾರರು. ಹನ್ನೆರಡು ಮಂದಿ ಆಳ್ವಾರ್ ಸಂತರು ವಿಷ್ಣು ಭಕ್ತಿಯನ್ನೇ ಅನುಭವಿಸುತ್ತ ಅವನ ಕಲ್ಯಾಣ ಗುಣಗಳನ್ನೇ ಕೊಂಡಾಡುತ್ತ ಅವನ ಸಾಕ್ಷಾತ್ಕಾರವನ್ನು ಪಡೆದು ಅವನನ್ನೇ ಧ್ಯಾನಿಸುತ್ತ ಅವರ ಈ ದಶೆಗಳನ್ನು ಅಂದವಾದ ಪಾಶುರ ಶೈಲಿಯಲ್ಲಿ ಸುಲಭವಾದ ತಮಿಳಿನಲ್ಲಿ ಹಾಡು ಮೂಲಕ ಪಾಶುರವನ್ನು ಇಟ್ಟು ಅವನ್ನು ನಮಗಾಗಿ ಪ್ರಸಾದಿಸಿದ್ದಾರೆ. 24 ರಚನೆಗಳು ಇವರು 12 ಮಂದಿ ಆಳ್ವಾರರು ಅನುಗ್ರಹಿಸಿರುತ್ತಾರೆ. 24 ಪ್ರಬಂಧಗಳಲ್ಲಿ ಒಟ್ಟು ಸೇರಿ 4000 ಪಾಶುರಗಳು. ಇದನ್ನೇ ನಾಲಾಯರ ದಿವ್ಯ ಪ್ರಬಂಧ ಎಂದು ಇಂದು ಪರಂಪರೆಯಾಗಿ ಪ್ರಚಾರದಲ್ಲಿದೆ. ಈ 12 ಮಂದಿ ಆಳ್ವಾರರಲ್ಲಿ ಕೊನೆಯ ಆಳ್ವಾರ್ ತಿರುಮಂಗೆ ಆಳ್ವಾರ್ ಅವತಾರ ಕ್ರಮದಲ್ಲಿ. ಆಳ್ವಾರ್ ಕಾಲಗಳಿಂದ ಬಹುವಿಧವಾಗಿ ಪ್ರಚಾರದಲ್ಲಿದ್ದ ಈ ಪಾಶುರಗಳು ಕಾಲಾಂತರದಲ್ಲಿ ಕತ್ತಲೆಯಲ್ಲಿ ಮುಳುಗಿ ಹೋಗಿ ಮರೆಯಾಗಿ ಬಿಟ್ಟಿತು. ಭಗವಂತನು ಇದನ್ನು ಗಮನಿಸಿ ಇದಕ್ಕೆ ಪರಿಹಾರವಾಗಿ ಈ ಪ್ರಬಂಧಗಳನ್ನು ಈ ಜ್ಞಾನದ ಬೆಳಕನ್ನು ಪುನಃ ಹರಡಬೇಕೆಂದು ಇಚ್ಛಿಸಿ ಈ ಕತ್ತಲೆಯನ್ನು ಹೋಗಲಾಡಿಸುವುದಕ್ಕೆ ಅವನ ಇಚ್ಛೆಯಂತೆ ಆಳ್ವಾರ್ ಅವತರಿಸಿದ ಆ ದಕ್ಷಿಣ ಭಾರತದಲ್ಲಿಯೇ ಹಲವಾರು ಆಚಾರ್ಯರು ಅವತರಿಸಿದರು. ಆಳ್ವಾರ್ ಸಂತರ ನಂತರ ಒಂದು ಪರಂಪರೆಯಾಗಿ ಹಲವಾರು ಆಚಾರ್ಯರು ಅವತರಿಸಿದರು. ಇದರಲ್ಲಿ 8ನೆಯ ಶತಮಾನದಲ್ಲಿ ಮೊದಲನೇ ಅವತಾರವೇ ಶ್ರೀಮನ್ನಾಥಮುನಿಗಳು. ಈ ಆಚಾರ್ಯರು ತಮ್ಮ ತಮ್ಮ ಕಾಲಗಳಲ್ಲಿ ಶಿಷ್ಯ ಸಂಪತ್ತನ್ನು ಹೊಂದಿ ಅವರ ಮೂಲಕ ಆತ್ಮ ಪರಮಾತ್ಮ ಜ್ಞಾನದ ಬೆಳಕನ್ನು ಧರ್ಮಬದ್ಧವಾದ ಅನುಷ್ಠಾನಗಳನ್ನು ತೋರಿಸಿ ಶಾಸ್ತ್ರವನ್ನು ಮತ್ತು ಸತ್ಸಂಪ್ರದಾಯವನ್ನು ಉಪದೇಶಿಸಿ ಒಂದು ಜ್ಞಾನದ ಪರಂಪರೆಯನ್ನು ಪೋಷಿಸಿದರು. ಆ ಕಾಲದಲ್ಲಿ ಇದ್ದ ಅನೇಕ ವೇದ ವಿರುದ್ಧ ಉಪದೇಶಗಳನ್ನು ಖಂಡಿಸಿ ಸನಾತನ ಧರ್ಮದ ಪರಮ ವೈದಿಕ ಸಿದ್ಧಾಂತವನ್ನು ಸ್ಥಾಪಿಸಲು ಈ ಆಚಾರ್ಯ ಪರಂಪರೆ ಕಾರಣವಾಗಿತು. ಈ ಗುರು ಪರಂಪರೆಯಲ್ಲಿ ಆದ್ಯ ಗುರು ಶ್ರೀಧರನೇ, ಆ ಲಕ್ಷ್ಮೀಪತಿಯೇ. ಈ ಸತ್ಸಂಪ್ರದಾಯವನ್ನು ಅವನು ಪರಂಪರೆಯಾಗಿ ವಿಷ್ಣು ಲೋಕದಲ್ಲಿ ಶ್ರೀ ಮಹಾಲಕ್ಷ್ಮಿಗೆ ಉಪದೇಶಿಸಿದನು ಎಂದು ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಕಂಡುಬರುತ್ತದೆ.
ಅವಳು ಶ್ರೀ ವೈಕುಂಠದಲ್ಲಿ ವಿಶ್ವಕ್ಸೇನರಿಗೆ ಉಪದೇಶಿಸಲು ವಿಶ್ವಕ್ಸೇನರ ಅಪರ ಅವತಾರವೇ ಅಂಶಾವತಾರವೇ ನಮ್ಮಾಳ್ವಾರರು ಆಳ್ವಾರರು ಈ ಭೂಲೋಕದಲ್ಲಿ ಜನಿಸಿ ಅವರು 32 ವರ್ಷ ಕಾಲ ಈ ಲೋಕದಲ್ಲಿ ಇದ್ದು ಭಗವಂತನನ್ನು ಅನುಭವಿಸಿ ಅವನನ್ನು ಸ್ತುತಿಸಿ ಇವರು ನಮ್ಮಾಳ್ವಾರರು 4 ದಿವ್ಯ ಪ್ರಬಂಧಗಳನ್ನು ಹಾಡಿದ್ದಾರೆ 4 ವೇದಗಳ ಸಮವಾಗಿ ಋಗ್ಯಜುಸ್ಸಾಮ ಅಥರ್ವ ಎಂಗಿರ 4 ವೇದಗಳ ಸಮಕ್ಕೆ திருவிருத்தம் திருவாசிரியம் பெரிய திருவந்தாதி மற்றும் திருவாய்மொழி என்று இவர் 32 வருஷ கால இல்லிந்து ஸ்ரீ வைகுண்டநாதனன்னு அவன பாதாரவிந்தவனு போகி சேரிதரு காலாந்தரதல்லி பகுகால ஆகிவிட்டிது ನಾಥಮುನಿಗಳ ಕಾಲ 8ನೇ ಶತಮಾನ ಎಂದು ತಿಳಿಸಿದೆ ತಿರುಮಂಗೆ ಕೊನೆಯ ಆಳ್ವಾರಾದ ತಿರುಮಂಗೆ ಆಳ್ವಾರರಿಗೂ ನಾಥಮುನಿಗಳು ಅಂದಾಜು 3500 ವರ್ಷಗಳು ಎಂದು ಅಂದಾಜಾಗಿ ನಾವು ಒಂದು ಲೆಕ್ಕಾಚಾರ ಮಾಡಬಹುದು ಬಹುಕಾಲ ಆಳ್ವಾರರ ರಚನೆಗಳು ಪ್ರಬಂಧಗಳು ಮರೆಯಾಗಿ ಇದ್ದು ಆ ಮರೆತು ಹೋದ ಉಪದೇಶವನ್ನು ಪುನಃ ನಮ್ಮಾಳ್ವಾರರು ಈ ಭೂಲೋಕದಲ್ಲಿ ಅವತರಿಸಿದ ಪ್ರಪ್ರಥಮ ಆಚಾರ್ಯರಾದ ಶ್ರೀಮನ್ನಾಥಮುನಿಗಳಿಗೆ ಉಪದೇಶಿಸಿದರು ಎಂದು ನಮ್ಮ ಗುರುಪರಂಪರಾ ಚರಿತ್ರೆಗಳು ತಿಳಿಸುತ್ತವೆ ಹೀಗಾಗಿ ಆಚಾರ್ಯ ಪರಂಪರೆಯಲ್ಲಿ ಈ ನಮ್ಮ ಪರಮ ವೈದಿಕ ಸಿದ್ಧಾಂತದ ಗುರು ಪರಂಪರೆಯಲ್ಲಿ ಶ್ರೀಧರನೇ ಆದ್ಯ ಗುರು ಆಚಾರ್ಯ ಪರಂಪರೆಯಲ್ಲಿ ಪ್ರಥಮ ಆಚಾರ್ಯರು ಆಳ್ವಾರ್ ಸಂತರ ನಂತರ ಅವತರಿಸಿದವರು ಆಚಾರ್ಯರು ಅದರಲ್ಲಿ ಆದ್ಯ ಆಚಾರ್ಯರು ಶ್ರೀಮನ್ನಾಥಮುನಿ ಇದು ಆಳ್ವಾರ್ ಅವತರಿಸಿದ ಕ್ರಮ ಆಚಾರ್ಯ ಪರಂಪರೆ ಹೇಗೆ ಉಂಟಾಯಿತು ಎಂದು ಅದರ ವಿಷಯ ಹಾಗೆಯೇ ದಿವ್ಯ ಪ್ರಬಂಧದ ಅವತಾರ ವಿಷಯ ಸೂಕ್ಷ್ಮವಾಗಿ ಹೇಳಿದ್ದೆ ಈ ಆಳ್ವಾರ್ ಆಚಾರ್ಯರ ವೈಭವವನ್ನು ವಿಸ್ತಾರವಾಗಿ ಬಹುಮುಖವಾಗಿ ತಿಳಿಸಿದ್ದಾರೆ ನಮ್ಮ ಪೂರ್ವಾಚಾರ್ಯರು ಅದರಲ್ಲಿ ಪ್ರಪ್ರಥಮವಾಗಿ ಒಂದು ಗ್ರಂಥ ರೂಪದಲ್ಲಿ ಆಳ್ವಾರರ ಚರಿತ್ರ ಏರ್ಪಟ್ಟಿದ್ದು ರಾಮಾನುಜರ ಕಾಲದಲ್ಲಿ ಅದು ಗರುಡವಾಹನ ಪಂಡಿತ ಎಂಗಿರ ಒಬ್ಬ ಆಚಾರ್ಯ ಶ್ರೇಷ್ಠರು ಸಂಸ್ಕೃತ ಕಾವ್ಯ ರೂಪದಲ್ಲಿ ದಿವ್ಯ ಸೂರಿ ಚರಿತ ಎಂದು ಒಂದು ಗ್ರಂಥವನ್ನು ರಚಿಸಿದ್ದಾರೆ ಅದನ್ನು ಓದಿದರೆ ನಮಗೆ ಆಳ್ವಾರ್ಗಳ ಚರಿತ್ರ ತಿಳಿದು ಬರುತ್ತದೆ ಈ ಗುರು ಪರಂಪರೆಯಲ್ಲಿ 12ನೇ ಶತಮಾನದಲ್ಲಿ ಅವತರಿಸಿದವರು ನಂಬಿಳ್ಳೆ ಎಂಗಿರ ಒಬ್ಬ ಮಹಾಚಾರ್ಯರು ಅವರು ಅವರಲ್ಲಿದ್ದ ಒಬ್ಬ ಶಿಷ್ಯರು ಅವರಿಗೆ ಹೆಸರು ಪಿನ್ಬಳಿಯ ಪೆರ್ಮಾಳ್ ಜೀಯರೆಂದು ಅವರು ಪರಂಪರಾ ಪ್ರಾಪ್ತವಾದ ಆಳ್ವಾರ್ ಆಚಾರ್ಯರ ಚರಿತ್ರೆಯನ್ನು ಒಂದು ಗ್ರಂಥ ರೂಪವಾಗಿ ದಾಖಲೆ ಮಾಡಿದ್ದಾರೆ ತಮಿಳು ಭಾಷೆಯಲ್ಲಿ
ಅದು ಗುರುಪರಂಪರಾ ಪ್ರಭಾವ ಎಂದು ಆ ಗ್ರಂಥದ ಹೆಸರು. ಅದರಲ್ಲಿ ಸ್ವಾಚಾರ್ಯರಾದ ನಂಬಿಳ್ಳೈ ಪರ್ಯಂತ ಆಳ್ವಾರ್ ದ ಆರಂಭಿಸಿ ನಂಬಿಳ್ಳೈ ತನಕ ಚರಿತ್ರೆಯನ್ನು ಅದರಲ್ಲಿ ವಿಶದವಾಗಿ ಉಲ್ಲೇಖಿಸಿದ್ದಾರೆ. ಅದು ನಮಗೆ ಸಿಗುವ ಎರಡನೆಯ ಆಧಾರ, ಚರಿತ್ರಾ ರೂಪದಲ್ಲಿ, ವೈಭವ ರೂಪದಲ್ಲಿ. ಅದಲ್ಲದೆ ವಡಗನಂಬಿ ವಂಶಸ್ಥರಲ್ಲಿ ಒಬ್ಬರು ಆಚಾರ್ಯರು ಪ್ರಪನ್ನಾಮೃತ ಎಂದು ಒಂದು ಗ್ರಂಥವನ್ನು ರಚಿಸಿದ್ದಾರೆ. ಹಾಗೆಯೇ 15-16 ಶತಮಾನದಲ್ಲಿ ಅವತರಿಸಿದ ಪುಳ್ಳಲೋಕಂ ಜೀಯರ್ ಎಂಬ ಆಚಾರ್ಯರು ನಂಬಿಳ್ಳೆಯಿಂದ ಆರಂಭಿಸಿ ಮನವಾಳ ಮಾಮನಿ ಪರ್ಯಂತ ಆಚಾರ್ಯ ವೈಭವವನ್ನು ಯತೀಂದ್ರ ಪ್ರವಣ ಪ್ರಭಾವ ಎಂದು ಒಂದು ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗೆಯೇ ಅವರಿಗೆ ಪರಂಪರಾ ಪ್ರಾಪ್ತವಾದ ವಿಷಯಗಳನ್ನು, ರಾಮಾನುಜರ ವಿಷಯವನ್ನು ರಾಮಾನುಜ ದಿವ್ಯ ಚರಿತೆ ಎಂದು ಒಂದು ಗ್ರಂಥವನ್ನು ಕೂಡ ರಚಿಸಿದ್ದಾರೆ. ಇವೇ ಗ್ರಂಥಗಳು ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಸಿಗುವ ಚರಿತ್ರ ರೂಪವಾದ ಗ್ರಂಥಗಳು. ಇದುವನ್ನೇ ಆಧಾರವಾಗಿಟ್ಟುಕೊಂಡು ದಾಸನು ಇಂದು ನಾಥಮುನಿ ವೈಭವ ಅವರಿನ ಪ್ರಭಾವವನ್ನು ಹೇಳಬೇಕೆಂದು ನಿಯಮಿಸಿರುತ್ತಾರೆ ಶ್ರೀಮದ್ ಯದಗಿರಿ ಯತಿರಾಜ ಮಠದ 41ನೇ ಪೀಠವನ್ನು ಅಲಂಕರಿಸಿರುವ ಪರಮ ಪೂಜ್ಯರಾದ ಶ್ರೀ ಶ್ರೀ ಯದಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಸ್ವಾಮಿಗಳು. ಅವರ 9ನೇ ಚಾತುರ್ಮಾಸ್ಯದ ಅಂಗವಾಗಿ ದಾಸನಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅವರು ಅನೇಕ ರಾಮಾನುಜರಂತೆಯೇ ಅನೇಕ ವಿಧವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಾಮಾನುಜ ದರ್ಶನ ಪ್ರಚಾರದಲ್ಲಿ ನಿರತರಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಆಚಾರ್ಯ ಪೀಠವನ್ನು ಅಲಂಕರಿಸಿದ್ದಾರೆ. ಅವರ ಪಾದಾರವಿಂದಗಳಲ್ಲಿ ನಮಿಸುತ್ತಾ ಯಥಾಶಕ್ತಿ ಯಥಾಮತಿ ದಾಸನಿಗೆ ನಿಯಮಿಸಿದಂತೆ ನಾಥಮುನಿಗಳ ಪ್ರಭಾವವನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಸ್ವಾಮಿ ನಾಥಮುನಿಗಳು ಇಂದು ಶೋಭಕೃತ್ ಸಂವತ್ಸರಕ್ಕೆ 1200 ವರ್ಷಗಳಾಯಿತು ಅವರ ಅವತಾರವಾಗಿ. ಅಂದಾಜು 823 ಇವರ ಜನನ ಎಂದು ತಿಳಿಸುತ್ತಾರೆ ಹಿರಿಯರು. ಮಿಥುನ ಮಾಸ ಅನುರಾಧ ನಕ್ಷತ್ರದಲ್ಲಿ ಇವರು ಈಶ್ವರ ಭಟ್ಟ ಮತ್ತು ತಾಮರೆಯಾಳ್ ಎಂಬ ಬ್ರಾಹ್ಮಣ ದಂಪತಿಗೆ ಪುತ್ರನಾಗಿ ಜನಿಸಿದರು. ಇವರು ಷೊಟ್ಟೈ ಕುಲಂ ಎಂಗಿರ ಒಂದು ಕುಲಕ್ಕೆ ಸೇರಿದವರು. ಪುರಾಣಗಳು ಕಾವ್ಯಗಳನ್ನು ಗಮನಿಸಿದರೆ ಈ ಕುಲದವರು ಉತ್ತರದಿಂದ
ದ್ವೀಪಾಂತರದಿಂದ ಅಗಸ್ತ್ಯರ ಕಾಲದಲ್ಲಿ ತಮಿಳುನಾಡಿಗೆ ಬಂದು ಸೇರಿದರೆಂದು ತಿಳಿದು ಬರುತ್ತದೆ. ಇದೆಲ್ಲ ವಿಮರ್ಶನೆ ಮಾಡಬೇಕು. ಇವರದು ಶಠಮರ್ಷನ ಗೋತ್ರ. ಇವರಿಗೆ ತಂದೆ ತಾಯಿ ಇಟ್ಟ ಹೆಸರು ಶ್ರೀ ರಂಗನಾಥ ಎಂದು, ಅದನ್ನು ನಾಥ ಎಂದು ಇವರು ಪ್ರಸಿದ್ಧರಾದರು. ಇವರು ಅವತರಿಸಿದ ಕ್ಷೇತ್ರಕ್ಕೆ ವೀರನಾರಾಯಣಪುರವೆಂದು ಹೆಸರು. ಅದಕ್ಕೆ ಕಾಟ್ಟು ಮನ್ನಾರ್ ಕೋಯಿಲ್ ಎಂದು ಹೆಸರುಂಟು. ಈ ಕ್ಷೇತ್ರದ ಮಹಿಮೆಯನ್ನು ಗರುಡವಾಹನ ಪಂಡಿತರು ದಿವ್ಯ ಸೂರಿ ಚರಿತ ಎಂಬ ಗ್ರಂಥದಲ್ಲಿ ಸ್ಮೃತಿಜ್ಞಾನ ವಿಶುದ್ಧ ವೃತ್ತಾಹ ಸಮಸ್ತ ಶಾಸ್ತ್ರಾರ್ಣವ ಕರ್ಣಧಾರಾಹ ದ್ವಿಜಾತಯಸ್ತತ್ರ ಚತುಸ್ಸಹಸ್ರ ಸಂಖ್ಯಾ ಸದಾಚಾರಪರ ವಸಂತಿ ಎಂದು ತಿಳಿಸಿದ್ದಾರೆ. ಎಂದರೆ ಈ ಕ್ಷೇತ್ರದಲ್ಲಿ ವೀರನಾರಾಯಣಪುರದಲ್ಲಿ, ಎಂದರೆ ಕಾಟ್ಟುಮನ್ನಾಳ್ ಕೋಯಿಲ್ ಎಂಬ ಕ್ಷೇತ್ರದಲ್ಲಿ 4,000ಕ್ಕೂ ಹೆಚ್ಚು ಬ್ರಾಹ್ಮಣ ಶ್ರೇಷ್ಠರು ವಿದ್ವತ್ ಶ್ರೇಷ್ಠರಾಗಿ ಶ್ರುತಿ ಸ್ಮೃತಿ ಇದನ್ನೆಲ್ಲ ಅಧ್ಯಯನ ಮಾಡಿದಂತಹ ವಿದ್ವತ್ ಶ್ರೇಷ್ಠರು ವಾಸವಿದ್ದರಂತೆ ಆ ಕಾಲದಲ್ಲಿ. 60 ಕುಲಗಳು ಇದ್ದವಂತೆ ಈ ಕ್ಷೇತ್ರದಲ್ಲಿ. ಕಾಟ್ಟುಮನ್ನಾರ್ ಕೋಯಿಲ್ ಇಂದಿನ ಚಿದಂಬರದ ಹತ್ತಿರ ಇರುವ ಕಾವೇರಿ ತೀರದ ಇಂದಿನ ಸೌತ್ ಆರ್ಕಾಡ್ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತಹ ಕ್ಷೇತ್ರವಿದು. ಇಂತಹ ವಿದ್ವತ್ ಸಮೂಹ ಇದ್ದ ಕ್ಷೇತ್ರದಲ್ಲಿ ಸ್ವಾಮಿನಾಥ ಮುನಿಗಳ ಅವತಾರ. ಇವರು ವಿಶ್ವಕ್ಸೇನರ ಸೇವಕನಾದ ಗಜಾನನ ಎಂಬುವರ ಅಂಶ ಎಂದು ಪೂರ್ವಾಚಾರ್ಯರು ತಿಳಿಸಿರುತ್ತಾರೆ. ಇವರು ತಂದೆಯಾದ ಈಶ್ವರ ಭಟ್ಟರು ಅವರ ಹತ್ತಿರ ವೇದವನ್ನು, ನ್ಯಾಯ ಮೀಮಾಂಸಾ ಯೋಗಶಾಸ್ತ್ರಗಳನ್ನು ಕಲಿತು ತಾಯಿ ಹತ್ತಿರ ಸಂಗೀತವನ್ನು ಅಧ್ಯಯನ ಮಾಡಿದರು ಎಂದು ಗ್ರಂಥಗಳು ತಿಳಿಸುತ್ತವೆ. ಈ ವಂಶದವರು, ಹಾಗೆಯೇ ಸ್ವಾಮಿನಾಥ ಮುನಿಗಳು ಈ ಕ್ಷೇತ್ರದಲ್ಲೇ ವಾಸವಿದ್ದು ಅಲ್ಲಿ ಕ್ಷೇತ್ರದಲ್ಲಿ ದೇವನಾದ ಮನ್ನಾರ್ ಸೇವೆಯಲ್ಲಿ ಕೈಂಕರ್ಯ ನಿಷ್ಠರಾಗಿ ವಾಸವಿದ್ದರು ಎಂದು ಚರಿತ್ರೆಗಳು ತಿಳಿಸುತ್ತವೆ. ಸರಿಯಾದ ಸಮಯದಲ್ಲಿ ಇವರಿಗೆ ಮದುವೆ ಮಾಡಿದರಂತೆ. ನಾಥ ಮುನಿ ಎಂದು ಇವರ ಹೆಸರು. ಮುನಿ ಶಬ್ದದಲ್ಲಿ ಮನನಶೀಲತ್ವ ಅಂದ್ರೆ ಯಾವಾಗಲೂ ಭಗವಂತನ ಧ್ಯಾನದಲ್ಲಿದ್ದರಿಂದ ಇವರಿಗೆ ಮುನಿ ಶಬ್ದ ಪ್ರಯೋಗ. ಇವರು ಆಶ್ರಮ ಸನ್ಯಾಸಿಯಲ್ಲ, ಇವರು ಗೃಹಸ್ಥರು, ಇವರು ಯೋಗ ಸನ್ಯಾಸಿ. ಎಂದರೆ ಯೋಗದಲ್ಲಿ, ಭಗವದ್ಧ್ಯಾನದಲ್ಲಿ ಏಕಾಂತ ಚಿತ್ತರಾಗಿ ವಿರಕ್ತರಾಗಿ ಬಾಳಿದವರು. ಇವರಿಗೆ ಒಂದು ಪುತ್ರ ಜನಿಸಿದರು. ಅವರಿಗೆ ಈಶ್ವರ ಮುನಿ ಎಂದೇ ಹೆಸರನ್ನಿಟ್ಟು ಈ ವಂಶದಲ್ಲಿದ್ದವರು ಎಲ್ಲರೂ ಒಂದು ತೀರ್ಥಯಾತ್ರೆ ಹೊರಡುವುದಾಗಿ ಸಂಕಲ್ಪಿಸಿ ಕ್ಷೇತ್ರಪಾಲಕನಾದ ಮನ್ನಾರ್ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡಿ ಅವನ ಅನುಮತಿ ಕೊಂಡು
ಹಲವಾರು ದಿವ್ಯ ದೇಶಗಳನ್ನು ಸಂಚರಿಸಿದರು ಎಂದು ಚರಿತ್ರ ತಿಳಿಸುತ್ತದೆ. ಅಲ್ಲಿಂದ ಹೊರಟು ಘಟಿಕಾಚಲ, ತಿರುಪತಿ, ಶ್ರೀಕೂರ್ಮಂ, ಅಹೋಬಲಂ, ನೈಮಿಷಾರಣ್ಯಂ, ಬದರಿ ಕ್ಷೇತ್ರ, ಮಥುರಾ ಎಂದೆಲ್ಲಾ ಕ್ಷೇತ್ರಗಳನ್ನು ಸಂಚರಿಸುತ್ತಾ ಭಗವಂತನ ದಿವ್ಯ ದೇಶಗಳಲ್ಲಿ ಮಂಗಳಾಶಾಸನ ಮಾಡುತ್ತಾ ಅತಿ ಆಸೆಯಿಂದ ಗೋವರ್ಧನ ಎಂಬ ಕ್ಷೇತ್ರದಲ್ಲಿ ಯಮುನೆಯ ತೀರದಲ್ಲಿ ಕೆಲ ಕಾಲ ಅಲ್ಲಿಯೇ ಇದ್ದು ಕೃಷ್ಣನ ಲೀಲೆಯನ್ನು ಅನುಭವಿಸುತ್ತಾ ಈ ವಂಶಸ್ಥರು ಇದ್ದರು ಎಂದು ಒಂದು ವಿಷಯ ನಮಗೆ ಗ್ರಂಥದ ಮೂಲಕ ಪ್ರಾಪ್ತವಾಗುತ್ತದೆ. ಆ ಸಮಯದಲ್ಲಿ ವೀರನಾರಾಯಣಪುರದಲ್ಲಿದ್ದ ಭಗವಂತನು ಅವರನ್ನು ನಿಯಮಿಸಿ ತಿರುಗಿ ಬರುವುದಂತೆ, ಸ್ವಕ್ಷೇತ್ರಕ್ಕೆ ಬರುವುದಂತೆ ನಿಯಮಿಸಿ ಅವರೆಲ್ಲರೂ ಹೊರಟು ಕಾಟ್ಟುಮನ್ನಾರ್ ಕೋಯಿಲ್ ಕ್ಷೇತ್ರಕ್ಕೆ ಹಿಂತಿರುಗಿದರು. ಅಲ್ಲಿಯೇ ಕ್ಷೇತ್ರದಲ್ಲಿ ಕ್ಷೇತ್ರಪಾಲಕನ ಕೈಂಕರ್ಯದಲ್ಲಿ ನಿರತರಾದರು ಎಂದು ಚರಿತ್ರೆಗಳು ತಿಳಿಸುತ್ತವೆ. ಹೀಗಿರುವಾಗ ಭಗವಂತನ ಮನ್ನಾರ್ ದೇವನ ಸಂಕಲ್ಪ ಹೀಗೆ ಹಿಂತಿರುಗಿ ಬಂದು ಕ್ಷೇತ್ರದಲ್ಲಿ ಅವನ ಕೈಂಕರ್ಯದಲ್ಲಿ ಭಗವಂತನ ಕೈಂಕರ್ಯದಲ್ಲಿ ನಿರತರಾಗಿರುವಾಗ ಒಮ್ಮೆ ಒಂದು ದಿನ ಮೇಲ್ನಾಡಿನಿಂದ, ಇಲ್ಲಿ ಮೇಲ್ನಾಡೆಂದೇ ಪ್ರಯೋಗವಿದೆ ಗ್ರಂಥಗಳಲ್ಲಿ, ಮೇಲ್ನಾಡೆಂದೇ ಕೆಲವರು ಮೇಲ್ಕೋಟೆಯಿಂದ ಅಂತ ಹೇಳುತ್ತಾರೆ. ಮೇಲ್ನಾಡೆಂದರೆ ಮೇಲ್ಕೋಟೆ ಅಂತ ಒಂದು ಭಾವವಿಲ್ಲ, ಅರ್ಥವಿಲ್ಲ. ಈಗ ದಕ್ಷಿಣದಿಂದ ಬಂದರೆ ಕೃಷ್ಣಗಿರಿ ಮುಂತಾದ ಕ್ಷೇತ್ರಗಳೆಲ್ಲ ಅಲ್ಲಿಂದ ಆರಂಭವಾಗುತ್ತದೆ, ಮೇಲಲ್ಲಿರುವ ನಾಡು. ಹಾಗೆಯೇ ಉಡುಪಿ ಆ ಕಡೆಯಿಂದ ಬಂದರೂ ಅದೆಲ್ಲ ಮೇಲ್ನಾಡೆ. ಮೇಲ್ನಾಡಂದ್ರೆ ಮೇಲ್ಕೋಟೆ ಎಂದೇ ತೀರ್ಮಾನ ಮಾಡುವುದು ಕಠಿಣ. ಇದ್ದರೂ ಮೇಲ್ನಾಡಿನಿಂದ ಕೆಲವು ಶ್ರೀವೈಷ್ಣವರು ವೀರನಾರಾಯಣಪುರಕ್ಕೆ ಬಂದು ಅಲ್ಲಿ ಭಗವಂತನನ್ನು ಸೇವೆ ಮಾಡಲು ಬಂದಿದ್ದರಂತೆ. ಅಲ್ಲಿ ನಾಥಮುನಿಗಳು ಇದ್ದರಂತೆ ಅವರಿಗೆ ದೇವನ ಸೇವೆ ಮಾಡಿಸಲು. ಅವರು ಆರಾವಮುದೇ ಅಡಿಯೇನುಡಲಂ ಎಂದು ಆರಂಭವಾಗುವ ಒಂದು ದಶಕವನ್ನ ಒಂದು ಪಾಶುರ ರೂಪದಲ್ಲಿ ಇರುವ ತಮಿಳ ಪ್ರಬಂಧವನ್ನ ಭಗವಂತನಲ್ಲಿ ಆ ಕ್ಷೇತ್ರದಲ್ಲಿ ಹಾಡಿದರಂತೆ. ಅದನ್ನು ನಾಥಮುನಿಗಳು ಸ್ಪಷ್ಟವಾಗಿ ಕೇಳಿಸಿಕೊಂಡು ಅಲ್ಲಿ 11ನೇ ಪಾಶುರದಲ್ಲಿ ಈ ಶ್ರೀವೈಷ್ಣವರು ಕುರುಹೂರ್ ಷಡಗೋಪನಿಷನ್ನ ಓರಾಯಿರತ್ತುಳ್ ಇಪ್ಪತ್ತುಂ ಎಂದು ಒಂದು ಉಲ್ಲೇಖ ಇರುವುದಾಗಿ ಕಂಡು, ಅಂದರೆ ಇದಕ್ಕೆ ಅರ್ಥ ಕುರುಹೂರ್ ಎಂಬ ಕ್ಷೇತ್ರದಲ್ಲಿ ವಾಸವಾಗಿದ್ದ ಷಡಗೋಪನ್ ಎಂಬುವರು 1000 ಪಾಶುರಗಳಲ್ಲಿ, ಅವರಿಟ್ಟ 1000 ಪಾಶುರಗಳಲ್ಲಿ ಈ 10 ಹಾಡು ಎಂದು ಉಲ್ಲೇಖ. ಅಂದರೆ ಷಟಕೋಪರು 1000 ಹಾಡುಗಳ ಪಾಶುರವುಳ್ಳ ಪ್ರಬಂಧವನ್ನು ರಚಿಸಿದ್ದಾರೆ ಎಂದು ತಿಳಿದು ಬರುತ್ತದೆ. ಈ 10 ಪಾಶುರಗಳೇ ಅಮೃತವಾಗಿರಲು ಆ 1000 ಪಾಶುರವನ್ನು ಅರಿತರೆ ಏನು ಅನುಭವ ಎಂದು ಅದನ್ನು ಆಲೋಚಿಸಿ ಸ್ವಾಮಿ ನಾಥಮುನಿಗಳು ಆ ಶ್ರೀವೈಷ್ಣವರನ್ನು ಈ 10 ಪಾಶುರದಲ್ಲಿ 11ನೇ ಪಾಶುರದಲ್ಲಿ ಹೇಳಿರುವಂತೆ ತಮಗೆ ಈ 1000 ಪಾಶುರವು ಗೊತ್ತಿರದುಂಟೆ ಎಂದು ಕೇಳಲು, ಅವರು ನಮಗೆ ತಿಳಿದಿರುವಷ್ಟು ಹೇಳಿದೆವು, ಇದಕ್ಕೆ ಮೇಲೆ ನಮಗೇನು ಗೊತ್ತಿಲ್ಲ ಎಂದು ತಿಳಿಸಲು, ಅದನ್ನೇ ಚಿಂತಿಸುತ್ತಾ ನಾಥಮುನಿಗಳು 10
ಪಾಶುರಗಳನ್ನೇ ಮನನ ಮಾಡುತ್ತಾ ಕುರುಹೂರ್ ಎಂಬ ಕ್ಷೇತ್ರಕ್ಕೆ ಎಂದರೆ ಇಂದಿನ ಆಳ್ವಾರ್ ತಿರುನಗರಿಗೆ ಹೋದರೆ ಅಲ್ಲಿ ಶತಕೋಪರು ಅನುಗ್ರಹಿಸಿರುವ ಸಾವಿರ ಪಾಶುರಗಳು ಅದರ ವಿಚಾರ ಸಿಗಬಹುದೆಂದು ಒಂದು ಆಲೋಚಿಸಿ ವೀರನಾರಾಯಣಪುರದ ಕ್ಷೇತ್ರ ಭಗವಂತನಾದ ಮನ್ನಾರನ್ನು ಪ್ರಾರ್ಥಿಸಿ ಅನುಮತಿ ಕೊಂಡು ಆಳ್ವಾರ್ ತಿರುನಗರಿಗೆ ಇವರು ಹೊರಟರು. ಅಲ್ಲಿ ಹೋಗಿ ಒಲಿಂದ ನಿನ್ನ ಪಿರಾನ್ ಅಲ್ಲಿರುವ ದೇವನು ಅವನನ್ನು ನಮಸ್ಕರಿಸಿ ನಮ್ಮಾಳ್ವಾರರ ವಿಷಯವನ್ನು ಅಲ್ಲಿ ಇರತಕ್ಕಂಥ ಶ್ರೇಷ್ಠರನ್ನು ವಿಚಾರಿಸಿದಾಗ ಅವರಿಗೂ ಈ ವಿಷಯ ಏನು ತಿಳಿಯದೇ ಇರಲು ಅಲ್ಲಿ ಮಧುರ ಕವಿ ಆಳ್ವಾರರ ವಂಶಸ್ಥರಲ್ಲಿ ಒಬ್ಬರಾದ ಪರಾಂಕುಶ ದಾಸರೆಂಬುವರು ಅವರನ್ನು ಸಂದರ್ಶಿಸಿದಾಗ ಅವರು ಒಂದು ವಿಚಾರವನ್ನು ಹೇಳಿದರಂತೆ. ಅವರ ವಂಶದಲ್ಲಿ ಮಧುರ ಕವಿ ವಂಶದಲ್ಲಿ ಮಧುರ ಕವಿ ಆಳ್ವಾರರು ನಮ್ಮಾಳ್ವಾರರ ವಿಷಯದಲ್ಲಿ ಒಂದು ಪ್ರಬಂಧವನ್ನು ಕಣ್ಣಿನಂ ಶಿರುತ್ತಾಂಬು ಎಂಬ ಗ್ರಂಥವನ್ನು ರಚಿಸಿದ್ದಾರೆ. ಅದು ನಮಗೆ ತಿಳಿದಿದೆ. ಆದರೆ ಈ ಸಾವರ ಪಾಶರ ಬಹುಕಾಲವಾದರಿಂದ ಲುಪ್ತವಾಗಿದೆ. ಆದರೆ ಒಂದು ನಮ್ಮ ವಂಶದಲ್ಲಿ ಒಂದು ಐತಿಹ್ಯವನ್ನು ಹೇಳುತ್ತಾರೆ. ಈ ಕಣ್ಣಿನಂ ಶಿರುತ್ತಾಂಬು ಎಂಬ ಪ್ರಬಂಧವನ್ನು ಯಾರು ಏಕಚಿತ್ತರಾಗಿ ಶ್ರದ್ಧೆಯಿಂದ 12,000 ಬಾರಿ ಸ್ತುತಿಸುತ್ತಾರೋ ಅವರಿಗೆ ಆಳ್ವಾರರು ಪ್ರತ್ಯಕ್ಷವಾಗುತ್ತಾರೆ ಎಂದು ನಮ್ಮ ಹಿರಿಯರು ಹೇಳುವುದುಂಟು. ಆದ್ದರಿಂದ ಅದನ್ನು ಯಾರಾದರೂ ಪ್ರಯತ್ನ ಮಾಡಿದರೆ ಆಳ್ವಾರರ ಅನುಗ್ರಹ ಏರ್ಪಡಬಹುದು ಎಂದು ಅವರು ತಿಳಿಸಿದರಂತೆ. ಅದರಂತೆ ನಾಥಮುನಿಗಳು ಪರಾಂಕುಶದಾಸರನ್ನು ಪ್ರಾರ್ಥಿಸಿ ಕಣ್ಣಿನ ಶಿರುತ್ತಾಂಬ್ ಎಂಬ ಒಂದು ಪ್ರಬಂಧವನ್ನು ಅವರಿಂದ ಉಪದೇಶ ಪಡೆದು ಅದನ್ನು ಕಂಠಸ್ಥ ಮಾಡಿಕೊಂಡು ಅಲ್ಲಿ ಇದ್ದ ಕ್ಷೇತ್ರದಲ್ಲಿ ಕುರುಹೂರ್ ಆಳ್ವಾರ್ ತಿರುನಗರಿಯಲ್ಲಿದ್ದ ಹುಣಸೆ ಮರ, ಅದಕ್ಕೆ ತಿರುಪ್ಪುಳಿ ಆಳ್ವಾರ್ ಎಂದು ಹೆಸರು, ಅದೇ ಜಾಗದಲ್ಲಿ ನಮ್ಮ ಆಳ್ವಾರರಿಗೆ ಸಾಕ್ಷಾತ್ಕಾರ, ಅದೇ ಜಾಗದಲ್ಲಿ ಕುಳಿತುಕೊಂಡು ಏಕಚಿತ್ತರಾಗಿ ತಿಳಿಸಿದಂತೆ ಶ್ರದ್ಧೆಯಿಂದ ಇವರು ಯೋಗಿ, ಯೋಗ ಅನುಷ್ಠಾನದಲ್ಲಿದ್ದವರು, ಏಕಚಿತ್ತರಾಗಿ ಆಳ್ವಾರನ್ನೇ ನೆನೆಸಿಕೊಂಡು ನೆನೆಸುತ್ತಾ ಕಣ್ಣಿನ ಶಿರುತ್ತಾಂಬ ಗ್ರಂಥವನ್ನು 12,000 ಬಾರಿ ಸ್ತುತಿಸಿದರಂತೆ. ಇದನ್ನೆಲ್ಲ ಗಮನಿಸುತ್ತಿದ್ದಾಳೆ ಶ್ರೀ ವೈಕುಂಠದಲ್ಲಿ ಶ್ರೀ ಮಹಾಲಕ್ಷ್ಮಿ. ಅವಳು ಸ್ವಾಮಿ ನಾಥಮುನಿಗಳ ಶ್ರದ್ಧೆಯನ್ನು ಗಮನಿಸಿ ಅಲ್ಲಿ ವೈಕುಂಠವಾಸಿಯಾಗಿದ್ದ ನಮ್ಮಾಳ್ವಾರರನ್ನು ನಿಯಮಿಸಿ, ನೀವು ಹೋಗಿ ನಾಥಮುನಿಗಳಿಗೆ ಸಕಲ ಶಾಸ್ತ್ರ ಸಂಪ್ರದಾಯಗಳನ್ನು, ರಹಸ್ಯಗಳನ್ನು, ಯೋಗ ರಹಸ್ಯಗಳನ್ನು, ಹಾಗೆ 12 ಸಂತರ ಪ್ರಬಂಧಗಳನ್ನು ಉಪದೇಶಿಸಬೇಕೆಂದು ನಿಯಮಿಸಿ, ಈ ಉಲ್ಲೇಖ ಗುರುಪರಂಪರೆಯ ಪ್ರಭಾವದಲ್ಲಿದೆ. ವ್ಯೋಮ್ನ ಪರಸ್ತಾತ್ ಸವಿದಂ ಸಮೇತ್ಯ ಲಕ್ಷ್ಮ್ಯಾ ನಿಯೋಗಾತ್ ಕುರುಕಾದಿರಾಜ ಸಮಂತ್ರರತ್ನಂ ದ್ವಯಮಾಹ ಯಸ್ಮೈ ನಾಥಾಯ ತಸ್ಮೈ ಮುನೆಯೇ ನಮೋಸ್ತು ಎಂದು ಒಂದು ಪದ್ಯ. ವ್ಯೋಮ್ನ ಪರಸ್ತಾತ್ ಸವಿದಂ ಸಮೇತ್ಯ ಲಕ್ಷ್ಮ್ಯಾ ನಿಯೋಗಾತ್, ಶ್ರೀವೈಕುಂಠದಲ್ಲಿದ್ದ ಶ್ರೀ ಮಹಾಲಕ್ಷ್ಮಿ ಪ್ರಿಯ ಪಿರಾಟ್ಟಿ ಅವಳು ನಿಯಮಿಸಿದಂತೆ ಆಳ್ವಾರರು ಶ್ರೀವೈಕುಂಠದಿಂದ ಈ ಲೋಕಕ್ಕೆ ಬಂದು ನಾಥಮುನಿಗಳನ್ನು ಕಂಡು ಅತಿ ಪ್ರೀತರಾಗಿ ಅವರಿಗೆ ಒಂದು ದಿವ್ಯ ಚಕ್ಷುಸ್ ಅವರಿಗೆ ಪ್ರಸಾದಿಸಿ ರಹಸ್ಯತ್ರಯವನ್ನು, ಅಖಿಲ ದರ್ಶನ ತಾತ್ಪರ್ಯವನ್ನು ಎಂದು ಉಲ್ಲೇಖ ಗುರುಪರಂಪರಾ ಪ್ರಭಾವದಲ್ಲಿ. ಅಂದರೆ
ಆಸ್ತಿಕ ದರ್ಶನ ತಾತ್ಪರ್ಯವೇನು, ನಾಸ್ತಿಕ ದರ್ಶನವೇನು, ಸಕಲ ಶಾಸ್ತ್ರಗಳನ್ನು ಯೋಗ ರಹಸ್ಯವನ್ನು ನಾಲಾಯರ ದಿವ್ಯ ಪ್ರಬಂಧವನ್ನು ಇವರಿಗೆ ಉಪದೇಶಿಸಿದರಂತೆ. ಅದನ್ನು ಪಡೆದು ನಾಥಮುನಿಗಳು ಆಳ್ವಾರರನ್ನು ನಮಸ್ಕರಿಸಿ ಅತಿ ಪ್ರೀತರಾಗಿ ಮಿಕ್ಕ ವೇದಿಯರ್ ವೇದತ್ತಿನ ಉಟ್ಪೊರುಳ್ ನೆಕ್ಕಪ್ಪಾಡಿ ಎನ್ ನೆಂಜಿಲ್ ನಿರತ್ತಿನಾನ್ ಎಂಬಂತೆ ಯೋಗದಲ್ಲಿ ಸಕಲವನ್ನು ದರ್ಶಿಸಿ ಇದನ್ನೇ ಚಿಂತನೆ ಮಾಡಿಕೊಂಡು ಇರಲು ಅಲ್ಲಿಯೇ ನಮ್ಮಾಳ್ವಾರರ ಅರ್ಚಾರೂಪವಾದ ಸ್ವಾಮಿಯ ವಿಗ್ರಹವನ್ನು ಆರಾಧಿಸಿಕೊಂಡು ಭಗವಂತನನ್ನು ಆರಾಧಿಸಿಕೊಂಡು ಅಲ್ಲಿಯೇ ಆಳ್ವಾರ್ ತ್ರಿನಗರಿಯಲ್ಲಿಯೇ ಕೆಲ ಕಾಲ ಇರಲು ಪುನಃ ವೀರನಾರಾಯಣಪುರದಿಂದ ಮನ್ನಾರ್ ನಿಯಮಿಸಲು ಅವರು ಹಿಂತಿರುಗಿ ಬಂದು ಅಲ್ಲಿದ್ದ ಶ್ರೇಷ್ಠರಿಗೆ ಹಿರಿಯರಿಗೆ ಈ ವೃತ್ತಾಂತವನ್ನು ತಿಳಿಸಿ ಈ ಪ್ರಬಂಧಗಳನ್ನು ಅದಕ್ಕೆ ಇಷೈ ಜೋಡಿಸಿ ಇಷೈ ಅಂದರೆ ಇಯಲ್ ಅಂದರೆ ಸಾಹಿತ್ಯ, ಅದೇ ಈ ಪ್ರಬಂಧ. ಇಯಲ್ ಇಷೈ ನಾಟಕಂ ಉತ್ತಮಿಳ್ ಎನ್ನುತ್ತಾರೆ. ತಿರುವರಂಗ ತಮುದನಾರ್ ರಾಮಾನುಜ ನೂತ್ರಂದಾದಿ ಎಂಬ ಪ್ರಬಂಧದಲ್ಲಿ ಶೊಲ್ಲಾರ್ ತಮಿಳ್ ಒರು ಮೂನ್ರು ಎಂದು ಉಲ್ಲೇಖಿಸಿದ್ದಾರೆ. ಇಯಲ್ ಇಷೈ ನಾಟಕಂ ಎಂದು ಇಯಲ್ ಅಂದರೆ ಸಾಹಿತ್ಯ, ಇಷೈ ಎಂದರೆ ಗಾನ. ಶ್ರಾವ್ಯವಾದದ್ದು ಇಯಲ್ ಮತ್ತು ಇಷೈ, ದೃಶ್ಯವಾದದ್ದು ಕಾವ್ಯ ಮತ್ತು ನಾಟಕ, ಹಾಗೆಯೇ ಅಭಿನಯ ಕೂಡ. ಅಲಂಕಾರ ಶಾಸ್ತ್ರದಲ್ಲಿ ಸಾಹಿತ್ಯಂಚ ಸಂಗೀತಂಚ ಸರಸ್ವತ್ಯ ಸ್ತನದ್ವಯಂ ಎಂದು ಅಲಂಕಾರ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ಇಯಲ್ ಈ ಪ್ರಬಂಧಕ್ಕೆ ಇಷೈ ಗಾನವನ್ನು ಸ್ವರಗಳನ್ನು ಸೇರಿಸಿ ಹೇಗೆ ವೇದವ್ಯಾಸರು ಉದಾತ್ತ ಅನುದಾತ್ತಗಳನ್ನು ವೇದವನ್ನು ವಿಂಗಡಿಸಿ ಉದಾತ್ತ ಅನುದಾತ್ತಗಳನ್ನು ಸ್ವರಗಳನ್ನು ಸೇರಿಸಿ ತಮ್ಮ ಶಿಷ್ಯರಿಗೆ ಉಪದೇಶಿಸಿದರೋ ಅದೇ ಕ್ರಮದಲ್ಲಿ ಸ್ವಾಮಿ ನಾಥಮುನಿಗಳು ಈ ಪ್ರಬಂಧಗಳನ್ನು 12 ಮಂದಿ ಆಳ್ವಾರರ ಪ್ರಬಂಧವನ್ನು ವಿಂಗಡಿಸಿ ಅದಕ್ಕೆ ಇಷೆ ಎಂಬ ಸ್ವರಗಳನ್ನು ಜೋಡಿಸಿ ಇಬ್ಬರು ಮಕ್ಕಳು ಸೋದರಿಗೆ ಮೇಲಹತ್ತಾಳ್ವಾನ್ ಕೀಳಹತ್ತಾಳ್ವಾನ್ ಎಂದು ಇವರಿಗೆ ಈ ಇಯಲ್ ಸಾಹಿತ್ಯವನ್ನು ಇಷೆ ಜೋಡಿಸಿ ಅವರಿಗೆ ಉಪದೇಶಿಸಿ ಇದನ್ನು ದಿವಿದೇಶಗಳಲ್ಲಿ ಸಂಚರಿಸಿ ದೇವಾಲಯಗಳಲ್ಲಿ ವಿಷ್ಣು ದೇವಾಲಯಗಳಲ್ಲಿ ಹಾಡಿ ಪ್ರವರ್ತನ ಮಾಡಬೇಕೆಂದು ನಿಯಮಿಸಿದರಂತೆ. ಇವರಿಬ್ಬರ ಮುಖಾಂತರವೇ ಪರಂಪರೆಯಾಗಿ ಈ ಕಲಿಯುಗದಲ್ಲಿ ನಾಲಾಯರ ದಿವ್ಯ ಪ್ರಬಂಧವು ಲೋಕಪ್ರಸಿದ್ಧವಾಯಿತು. ಗಾನರೂಪದಲ್ಲಿ ಈ ಸಾಹಿತ್ಯವನ್ನು ಆಡಿಕೊಂಡು ಇವರು ಬರಲು ಇವರಿಗೆ ಜ್ಞಾನ ಸಾರ್ವಭೌಮರ್ ಎಂಬ ಒಂದು ಬಿರುದು ಏರ್ಪಟ್ಟಿತು, ಅದೇ ಅರಿಯರ್ ಎಂದು ಹೆಸರಾಯಿತು. ಅರಿಯರ್ ಸೇವಾ ಎಂದರೆ ದಿವ್ಯ ಗಾನ ಸೇವಾ, ಇದು ವಿಜ್ಞಾಪನ ಸೇವಾ. ಪದ್ಮ ಸಂಹಿತೆಯಲ್ಲಿ ಭಗವಂತನಿಗೆ 128 ಕೈಂಕರ್ಯ ವಿಧಗಳನ್ನು ಹೇಳಿರುತ್ತಾರೆ, ಅದರಲ್ಲಿ ಒಂದು ಕೈಂಕರ್ಯ ಅರಿಯರ್ ಸೇವೆ. ಹೀಗೆ ಇವರ ಮುಖಾಂತರ ನಾಥಮುನಿಗಳು ಇದನ್ನು ಆರಂಭಿಸಲು ಅವರ ಸೋದರಿಯ ಇಬ್ಬ ಮಕ್ಕಳು ಅದನ್ನು ಪ್ರಚಾರ ಮಾಡಿ
ಈ ಅರಿಯರ್ ಸೇವೆಗೆ ಕಾರಣರಾದರು. ಇಂದು ನಾವು 108 ದಿವ್ಯ ದೇಶಗಳಲ್ಲಿ, ವಿಷ್ಣು ದೇವಾಲಯಗಳಲ್ಲಿ, ಒಂದು 4 ದಿವ್ಯ ದೇಶಗಳಲ್ಲಿ ಈಗ ಅರಿಯರ್ ಸೇವೆಯನ್ನು ನಾವು ಕಾಣಬಹುದು. ಶ್ರೀರಂಗ, ಆಳ್ವಾರ್ ತ್ರಿನಗರಿ, ಶ್ರೀವಿಲ್ಲಿಪುತ್ತೂರ್ ಮತ್ತು ತೃನಾರಾಯಣಪುರದಲ್ಲಿ, ಮೇಲ್ಕೋಟೆಯಲ್ಲಿ. ಈಗ ಇದೇ ರೀತಿ ಪ್ರಬಂಧಗಳನ್ನು ಅನುಸಂಧಾನ ಮಾಡಿಕೊಂಡು ನಾಥಮುನಿಗಳು ಸ್ವಕ್ಷೇತ್ರ ಪಾಲಕನಾದ ಮನ್ನಾರ್ ಕೈಂಕರ್ಯದಲ್ಲಿ ನಿಷ್ಠರಾಗಿರಲು ಅಲ್ಲಿ ಇವರಿಗೆ ಶಿಷ್ಯ ಸಂಪತ್ತು ಏರ್ಪಟ್ಟಿತು. ಪ್ರಧಾನವಾಗಿ 8 ಮಂದಿ ಶಿಷ್ಯರ ಹೆಸರು ಉಲ್ಲೇಖವಿದೆ. ಅದರಲ್ಲಿ ಮುಖ್ಯವಾದವರು ಪುಂಡರೀಕಾಕ್ಷರ್ ಎಂಬುವರು, ಅವರಿಗೆ ಉಯ್ಯಕ್ಕೊಂಡಾರೆಂದು ಹೆಸರು ಉಂಟು. ಅವರಿಗೆ ಶಾಸ್ತ್ರಗಳನ್ನು, ಸಂಪ್ರದಾಯವನ್ನು, ನಾಲಾಯರ ದಿವ್ಯ ಪ್ರಬಂಧದ ವ್ಯಾಖ್ಯಾನವನ್ನು ತಿಳಿಸಿಕೊಟ್ಟು ಅದನ್ನು ಪ್ರವರ್ತನ ಮಾಡಲು ನಿಯಮಿಸಿ, ಹಾಗೆಯೇ ಇನ್ನೊಬ್ಬ ಪ್ರಧಾನ ಶಿಷ್ಯರಾದ ಕುರುಹೆ ಕಾವಲಪ್ಪನ್ ಎಂಬುವರಿಗೆ ಯೋಗ ರಹಸ್ಯವನ್ನು ಉಪದೇಶಿಸಿ ಅದನ್ನು ಪ್ರವರ್ತನ ಮಾಡಲು ನಿಯಮಿಸಿ, ತನ್ನ ಪುತ್ರನಿಗೆ ಒಬ್ಬ ಪುತ್ರ ಜನಿಸುತ್ತಾನೆ, ಎಂದರೆ ಇವರಿಗೆ ಒಬ್ಬ ಮೊಮ್ಮಗ ಹುಟ್ಟುತ್ತಾನೆ ಎಂದು, ಅವರಿಗೆ ಯಾಮುನಾ ಎಂದು ಹೆಸರಿಡಬೇಕೆಂದು ಪುತ್ರರಿಗೆ ನಿಯಮಿಸಿ, ಕೈಂಕರ್ಯ ನಿಷ್ಠರಾಗಿ ಅಲ್ಲಿಯೇ ಇವರು ಕೆಲ ಗ್ರಂಥಗಳನ್ನು ಕೂಡ ರಚಿಸಿದ್ದಾರೆ ಎಂದು ತಿಳಿದು ಬರುತ್ತದೆ. ಶಾಸ್ತ್ರವನ್ನು ನ್ಯಾಯತತ್ವ ಎಂಬ ಗ್ರಂಥದಿಂದ ಬಹುವಿಧವಾಗಿ ಚರ್ಚಿಸಿ ರಚಿಸಿದ್ದಾರೆ. ಹಾಗೆಯೇ ಪುರುಷ ನಿರ್ಣಯ ಎಂದು ನಾರಾಯಣ ಪರತ್ವವನ್ನು ಹೇಳಿದ್ದಾರೆ. ಹಾಗೆ ಯೋಗ ರಹಸ್ಯ ಎಂಬುದು ಒಂದು ಗ್ರಂಥ ಎಂದು ಕೆಲವರು ಹೇಳುತ್ತಾರೆ, ಕೆಲವರು ಅದು ಉಪದೇಶ ಮಾತ್ರವೆಂದು ಒಂದು ವಿಚಾರವಿದೆ. ಆದರೂ ಇದ್ದರೂ ಈ ಗ್ರಂಥಗಳು ಈಗ ಯಾವುದೂ ಉಪಲಬ್ಧವಿಲ್ಲ. ವೇದಾಂತ ದೇಶಿಕರು ನ್ಯಾಯ ಸಿದ್ಧಾಂಜರ ಮುಂತಾದ ಗ್ರಂಥಗಳಲ್ಲಿ ಈ ವಿಚಾರವನ್ನು ಉಲ್ಲೇಖಿಸಿರುವುದರಿಂದ ನಮಗೆ ಇದು ತಿಳಿದು ಬರುತ್ತದೆ. ಹೀಗೆ ಇರಲು ಆ ಕ್ಷೇತ್ರದ ಚೋಳರಾಜನ ಆಸ್ಥಾನದಲ್ಲಿ ಒಂದು ವೃತ್ತಾಂತ ನಡೆಯಿತು ಈ ಕಾಲದಲ್ಲಿ ಎಂದು ತಿಳಿಸಿರುತ್ತಾರೆ ಗ್ರಂಥದಲ್ಲಿ. ಚೋಳರಾಜನ ಆಸ್ಥಾನದಲ್ಲಿ ಇಬ್ಬರು ವಾರಸ್ತ್ರೀಗಳು ಗಾನವನ್ನು ಹೇಳಿ ರಾಜನನ್ನು ಪ್ರೀತನಾಗಿ ಮಾಡಲು, ಒಬ್ಬಳು ಮನುಷ್ಯ ಗಾನವನ್ನು ಹೇಳಿದಳಂತೆ, ಇನ್ನೊಬ್ಬಳು ದೇವಗಾನವನ್ನು ಹಾಡಿದಳಂತೆ. ಇದೆರಡನ್ನು ಕೇಳಿಸಿಕೊಂಡ ರಾಜನು ಅತಿ ಪ್ರೀತನಾಗಿ ಮನುಷ್ಯಗಾನ ಹಾಡಿದ ಸ್ತ್ರೀಗೆ ಬಹುಮಾನವನ್ನು ಕೊಟ್ಟು ಸತ್ಕರಿಸಿ ಅವಳನ್ನು ಪೊಗಳಿದಳಂತೆ. ದೇವಗಾನದ ಹಿರಿಮೆ, ಅದರ ವೈಭವ ಅರಿಯದ ರಾಜ ದೇವಗಾನವನ್ನು ತಿರಸ್ಕರಿಸಿದಾಗಿ ಆಗಿ ಹೋಗಿ ಬಿಟ್ಟಿತು. ದೇವಗಾನವನ್ನು ನಿರ್ಲಕ್ಷ್ಯ ಮಾಡಿದಂತಾಯಿತು. ಹೀಗಿರುವಾಗ ಆ ದೇವಗಾನ ಹಾಡಿದ ಸ್ತ್ರೀ ಒಂದು ವಿಚಾರವನ್ನು ರಾಜನಿಗೆ ಹೇಳಿದಳಂತೆ. ಇದೇ ಪಕ್ಕದಲ್ಲಿ ವೀರನಾರಾಯಣಪುರದಲ್ಲಿ ಒಬ್ಬ ವಿದ್ವತ್ ಶ್ರೇಷ್ಠರು, ದೇವಗಾನದ ವೈಭವವನ್ನು ಅರಿತವರು ಇದ್ದಾರೆ. ನೀವು ಅವರಲ್ಲಿ ಕೇಳಿದರೆ ನಿಮಗೆ ದೇವಗಾನದ ಪ್ರಾಶಸ್ತ್ಯ, ಅದರ ವೈಭವ ತಿಳಿಯುತ್ತದೆ. ನಿಮಗೆ ದೇವಗಾನದ ಜ್ಞಾನ ಇಲ್ಲದಿರುವುದರಿಂದ ತಾವು ಅವರನ್ನು ಕರೆಸಿ ಅದರನ್ನು ತಿಳಿಯಬೇಕೆಂದು ಅವಳು ಹೇಳಲು, ರಾಜನು ಆ ಜ್ಞಾನವನ್ನು ಅರಿತು ತಕ್ಷಣದಲ್ಲಿ ಸ್ವಾಮಿ ನಾಥಮುನಿಗಳನ್ನು ಬರಮಾಡಿಕೊಂಡು ಅವರನ್ನು ಸತ್ಕರಿಸಿ
ಈ ಮನುಷ್ಯಗಾನಕ್ಕೂ ದೇವಗಾನಕ್ಕೂ ವ್ಯತ್ಯಾಸವನ್ನು ಅರಿತು ಅವರಿಂದ ಅರಿತು ರಾಜ್ಯದಲ್ಲಿ ದೇವಗಾನವನ್ನು ಪ್ರಖ್ಯಾತವಾಗಿ ಬೆಳೆಸಿ ಇದಕ್ಕೆಲ್ಲ ಮೂಲ ಕಾರಣವಾದರೂ ಸ್ವಾಮಿನಾಥಮುನಿಗಳು ದೇವಗಾನ ಪ್ರಚಾರವಾಗಲು ಕಾರಣವಾದರೂ ಸ್ವಾಮಿನಾಥಮುನಿ ಹೀಗೆ ನಾಥಮುನಿಗಳು ಪ್ರಬಂಧವನ್ನೇ ಮುಖ್ಯವಾಗಿ ಕೊಂಡು ಆಳ್ವಾರರ ಉಪದೇಶವನ್ನೇ ಕೊಂಡು ಶಾಸ್ತ್ರ ಸಂಪ್ರದಾಯವನ್ನು ಬೆಳೆಸಿಕೊಂಡು ವೀರನಾರಾಯಣಪುರದ ಕೈಂಕರ್ಯದಲ್ಲಿ ನಿಷ್ಠರಾಗಿರಲು ಈ ಚರಿತ್ರದಲ್ಲಿ ಉಲ್ಲೇಖಿಸಿರುವ ಗ್ರಂಥಗಳಲ್ಲಿ ನಾವು ನೋಡಿದರೆ ಅವು ಕೆಲ ಕಾಲ ಹೀಗೆಯೇ ಕೈಂಕರ್ಯ ನಿರತರಾಗಿದ್ದು ಅವರು ದೇಹವನ್ನು ತ್ಯಜಿಸಿ ಭಗವಂತನನ್ನು ಸೇರಿದ ಪ್ರಸಂಗವೊಂದು ಗುರುಪರಂಪರಾ ಪ್ರಭಾವ ಗ್ರಂಥದಲ್ಲಿ ಒಂದು ವೃತ್ತಾಂತವನ್ನು ತಿಳಿಸಿ ಅದನ್ನು ಉಲ್ಲೇಖಿಸಿರುತ್ತಾರೆ ಒಮ್ಮೆ ನಾಥಮುನಿಗಳು ಯೋಗನಿಷ್ಠರಾಗಿ ವೀರನಾರಾಯಣಪುರದಲ್ಲಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಇರಲು ಅವನನ್ನೇ ಸ್ತುತಿಸುತ್ತಾ ಇರಲು ಆ ಕ್ಷೇತ್ರಕ್ಕೆ ಧನುಷ್ಪಾಣಿಯಾಗಿ ಇಬ್ಬರು ಯುವಕರು ಒಬ್ಬಳು ಸ್ತ್ರೀ ಮತ್ತು ಒಂದು ವಾನರ ನಾಥಮುನಿಗಳನ್ನು ಕೇಳಿಕೊಂಡು ಬಂದಿದ್ದರೆಂದು ಯೋಗದಲ್ಲಿ ನಿಷ್ಠರಾದ ಇವರು ಆ ಸಮಾಧಿಯಿಂದ ಎದ್ದು ಈ ವಿಷಯವನ್ನು ಇವರನ್ನು ಕೇಳಿಕೊಂಡು ಇವರು ಬಂದಿದ್ದರೆಂದು ಅರಿತು ಇವನೇ ಸಾಕ್ಷಾತ್ ಶ್ರೀರಾಮ ಲಕ್ಷ್ಮಣ ಸೀತಾ ಸಮೇತ ಹನುಮ ಎಂದು ಅರಿತು ಇದೇ ರಾಮಾಯಣದಲ್ಲಿ ಅಗ್ರತಃ ಪ್ರಯತೋ ರಾಮ ಸೀತಾ ಮಧ್ಯೆ ಸುಮಧ್ಯಮ ಪೃತಸ್ಥಸ್ತು ಧನುಷ್ಪಾಣಿ ಲಕ್ಷ್ಮಣೋ ಅನುಜಗಾಮ ಎಂದು ಹೇಳಿರುತ್ತಾರೆ ಇದನ್ನೇ ಚಿಂತನೆ ಮಾಡಿಕೊಂಡು ಅಲ್ಲಿದ್ದ ಊರಲ್ಲಿದ್ದವರನ್ನು ಈ ತರಹ ಒಬ್ಬ ಧನುಷ್ಪಾಣಿಯಾಗಿ ಒಬ್ಬನನ್ನು ಕಂಡೀರಾ ಕಂಡೀರಾ ಎಂದು ಅವನು ಹುಡುಕಿಕೊಂಡು ಹೋಗಲು ಬಹುದೂರ ಪ್ರಯಾಣ ಮಾಡಿ ಅವನು ಸಿಗದೆ ಆ ಶೋಕದಲ್ಲೇ ಅವನ ನೋಡಲು ಕಾತುರದಿಂದಲೇ ಈ ಲೋಕವನ್ನು ತ್ಯಜಿಸಿ ಭಗವತ್ ಶ್ರೀಪಾದವನ್ನು ಸೇರಿದರು ಎಂದು ಈ ವೃತ್ತಾಂತವನ್ನು ತಿಳಿಸಿರುತ್ತಾರೆ ನಮ್ಮ ಹಿರಿಯರು ಗ್ರಂಥಗಳಲ್ಲಿ ಈ ವಿಧವಾಗಿ ಸ್ವಾಮಿ ನಾಥಮುನಿಗಳ ಚರಿತ್ರ ನಮ್ಮ ಸಂಪ್ರದಾಯ ಗ್ರಂಥಗಳಲ್ಲಿ ಹೀಗೆ ತಿಳಿಸಿರುತ್ತಾರೆ ಹಿರಿಯರು ಇದನ್ನೆಲ್ಲ ಒಂದು ಸಾರವಾಗಿ ಸೂಕ್ಷ್ಮವಾಗಿ ತಿಳಿಸಿದೆ ಇದಲ್ಲದೆ ನಾಥಮುನಿಗಳಿಗೆ ಕಾಲ ಆದ ಮೇಲೆ ಅವತರಿಸಿದ ಅನೇಕ ಆಚಾರ್ಯರು ಸ್ವಾಮಿ ನಾಥಮುನಿಗಳನ್ನು ಸ್ತುತಿಸಿದ್ದಾರೆ ಅವರ ಪ್ರಭಾವವನ್ನು ವಾಕ್ಯ ರೂಪದಲ್ಲಿ ಸ್ತೋತ್ರ ರೂಪದಲ್ಲಿ ಪದ್ಯ ರೂಪದಲ್ಲಿ ಕೊಂಡಾಡಿದ್ದಾರೆ ಇದೇ ಪ್ರಸಂಗದಲ್ಲಿ ಅದನ್ನ ಸಾರವಾದ ಅರ್ಥ ಸಹಿತವಾಗಿ ನಾವು ಇಲ್ಲಿ ಅನುಸಂಧಾನ ಮಾಡಿದರೆ ಒಂದು ವಿಧದಲ್ಲಿ ನಾಥಮುನಿಗಳ ವೈಭವ ಪೂರ್ತಿ ಅವರ ಪ್ರಭಾವದ ಪೂರ್ತಿ ಆಗಬಹುದೆಂದು ಅಡಿಯೇನ್ ದಾಸನು ಅದನ್ನು ಅನುಸರಿಸಿ ನಾಥಮುನಿಗಳಿಗೆ ಉತ್ತರ ಕಾಲದಲ್ಲಿ ಅವತರಿಸಿದ ಆಚಾರ್ಯರ ಸ್ತೋತ್ರ ಗದ್ಯಗಳನ್ನು ಸೂಕ್ಷ್ಮವಾಗಿ ಅದರ ಅರ್ಥ ಸಹಿತವಾಗಿ ಇಲ್ಲಿ ವಿಜ್ಞಾಪಿಸುತ್ತೇನೆ ಇದು ನಾಥಮುನಿ ವಿಷಯಕ ಸ್ತುತಿಗಳು
ವಾಕ್ಯ ರೂಪದಲ್ಲಿ ನಾವು ಸ್ತುತಿಸುವ ವಾಕ್ಯ ಗುರು ಪರಂಪರೆಯಲ್ಲಿ ಶ್ರೀಮನ್ನಾಥಮುನೆಯೇ ನಮಃ ಎಂದು ತಿಳಿಸಿದೆ. ಇಲ್ಲಿ ಶ್ರೀಮತ್ ಎಂದು ಅನುಸಂಧಾನ, ಶ್ರೀನಾಥಮುನಿಯೇ ನಮಃ ಎಂದು ಇಲ್ಲ, ಶ್ರೀಮತ್ ನಾಥಮುನಿಯೇ ನಮಃ ಎಂದು ಇದೆ. ಶ್ರೀಮತ್ ಇತಿ ಮತುಪ್ರತ್ಯಯ ಪ್ರಯೋಗ ಗ್ರಂಥಕರ್ತೃತ್ವ ಸೂಚಕ ಇತಿ ಪರಿಭಾಷಾ. ಕೇವಲ ಶ್ರೀಶಬ್ದ ಉಪದೇಶ ಪರಹ ಇತಿ ಆಚಾರ್ಯ ಎಂದು ಒಂದು ಉಲ್ಲೇಖವಿದೆ. ಸ್ವಾಮಿ ಪುಳ್ಳೇಲೋಕಂ ಜಿಯರ್ ಎಂಬುವರು ವಾಕ್ಯ ಗುರು ಪರಂಪರಾ ವ್ಯಾಖ್ಯಾನದಲ್ಲಿ ಈ ವಿಷಯವನ್ನು ತಿಳಿಸಿಕೊಟ್ಟಿರುತ್ತಾರೆ. ಇಲ್ಲಿ ಶ್ರೀಮತ್ ಎಂದು ಶ್ರೀಮನ್ನಾಥಮುನಿಯೇ ನಮಃ ಎಂದು ಪ್ರಯೋಗವಿದೆ. ಎಲ್ಲಿ ಶ್ರೀ ಈ ಪ್ರಯೋಗವಿದೆಯೋ ಅಂದರೆ ಆ ಆಚಾರ್ಯರು ಉಪದೇಶದೊಡನೆ ಗ್ರಂಥಕರ್ತರಾಗಿದ್ದಾರೆ ಎಂದು ಈ ವಾಕ್ಯ ತಿಳಿಸುತ್ತದೆ ಎಂದು ತಿಳಿಸಿರುತ್ತಾರೆ ವ್ಯಾಖ್ಯಾನಕರ್ತ ಪಿಳ್ಳುಲೋಕಂ ಜಿಯರವರು. ಶ್ರೀ ಎಂದು ಮಾತ್ರವಿದ್ದರೆ ಶ್ರೀ ವಿಶ್ವಕ್ಸೇನಾಯ ನಮಃ ಎಂದು ಶ್ರೀ ಪ್ರಯೋಗವಿದೆ ಅಲ್ಲವಾ, ಇಲ್ಲಿ ಶ್ರೀ ಮಾತ್ರ ಒಂದು ಪ್ರಯೋಗವಿದ್ದರೆ ಅವರು ಉಪದೇಶ ಮಾತ್ರ ಮಾಡಿರುವರು, ಗ್ರಂಥ ನಿರ್ಮಾಣದ ವಿಷಯ ಬಂದರೆ ಮಾತ್ರ ಈ ಮತು ಪ್ರಯೋಗವನ್ನು ಪ್ರಯೋಗಿಸಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ವ್ಯಾಖ್ಯಾನಕರ್ತ ವಾಕ್ಯಗುರು ಪರಂಪರೆಯಲ್ಲಿ. ವಾಕ್ಯಗುರು ಪರಂಪರೆಯಂತೆ ಶ್ಲೋಕ ಗುರು ಪರಂಪರೆಯೂ ಉಂಟು. ಇದು ಮೊದಲೇ ಅಂಡ ಅನುಗ್ರಹಿಸಿದ ಶ್ಲೋಕ ಗುರು ಪರಂಪರ, ಅದರಲ್ಲೂ ನಾಥಮುನಿಗಳ ಉಲ್ಲೇಖವಿದೆ. ಅಸ್ಮದ್ದೇಶಿಕಂ ಅಸ್ಮದೀಯ ಪರಮಾಚಾರ್ಯಾನ್ ಅಶೇಷಾನ್ ಗುರುಂ ಶ್ರೀಮನ್ ಲಕ್ಷ್ಮಣ ಯೋಗಿ ಪುಂಗವ ಮಹಾಪೂರ್ಣೋ ಮುನಿಂ ಯಾಮುನಂ ರಾಮಂ ಪದ್ಮವಿಲೋಚನಂ ಮುನಿವರಂ ನಾಥಂ ಷಡದ್ವೇಷಿನಂ ಸೇನೇಶಂ ಶ್ರಿಯಂ ಇಂದಿರಾ ಸಹಚರಂ ನಾರಾಯಣಂ ಸಂಶ್ರಯೇ ಎಂದು. ಇಲ್ಲಿ ಅಸ್ಮದ್ದೇಶಿಕಂ ಅಸ್ಮದೀಯ ಪರಮಾಚಾರ್ಯಾನ್ ಅಶೇಷಾನ್ ಗುರೂನ್ ಎಂಬಲ್ಲಿ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ ಎಂದು ತಿಳಿಸಿ, ಶ್ರೀಮನ್ ಲಕ್ಷ್ಮಣ ಯೋಗಿ ಪುಂಗವ ಎಂಬುದಲ್ಲಿ ಶ್ರೀಮತೇ ರಾಮಾನುಜಾಯ ನಮಃ ಎಂದು ತಿಳಿಸಿ, ನಂತರ ಮಹಾಪೂರ್ಣರನ್ನು ಯಾಮುನರನ್ನು, ರಾಮಂ ಎಂದರೆ ದಾಶರಥಿ ಮಿಶ್ರರನ್ನು ಎಂದರೆ ಮೊದಲಿಯಾಂಡಾನ್, ನಂತರ ಪುಂಡರೀಕಾಕ್ಷರನ್ನು ಎಂದರೆ ಉಯ್ಯಕ್ಕೊಂಡಾರನ್ನು, ಇವರ ಆಚಾರ್ಯರಾದ ನಾಥಮುನಿಗಳು ಇವರನ್ನೆಲ್ಲ ಸ್ತುತಿಸಿ, ನಾಥಮುನಿಗಳ ಆಚಾರ್ಯರಾದ ಷಡದ್ವೇಷಿಯಾದ ನಮ್ಮಾಳ್ವಾರನ್ನು, ವಿಶ್ವಕ್ಸೇನರನ್ನು ಮತ್ತು ಶ್ರೀ ಮಹಾಲಕ್ಷ್ಮಿಯನ್ನು ಸ್ತುತಿಸಿ, ಇಂದಿರಾ ಸಹಚರಂ ನಾರಾಯಣಂ ಎಂಬಲ್ಲಿ ಇಲ್ಲಿ ಇಂದಿರಾ ಸಹಚರಂ ನಾರಾಯಣನಿಗೆ ವಿಶೇಷಣ, ಇಂತಹ ಲಕ್ಷ್ಮೀನಾರಾಯಣನನ್ನು ಸ್ತುತಿಸಿದ್ದಾರೆ ಈ ಶ್ಲೋಕದಲ್ಲಿ. ಇದಕ್ಕೆ ಶ್ಲೋಕ ಗುರು ಪರಂಪರಾ ಎಂದು ಹೆಸರು. ಇದರಲ್ಲೂ ನಾಥಮುನಿಗಳ ಉಲ್ಲೇಖವಿದೆ. ಇದನಂತರ ಕ್ರಮದಲ್ಲಿ ನಾಥಮುನಿಗಳ ಮೊಮ್ಮಗ ಶ್ರೇಷ್ಠರಾದ ಯಾಮುನಾಚಾರ್ಯರು ಆಳವಂದಾರ್ ಅನುಗ್ರಹಿಸಿದ ಸ್ತೋತ್ರ ರತ್ನದಲ್ಲಿ ನಮೋ ಚಿಂತ್ಯದ್ಭುತ ಕ್ಲಿಷ್ಟ ಜ್ಞಾನ ವೈರಾಗ್ಯ ರಾಶಯೇ ನಾಥಾಯ ಮುನೆಯೇ ಅಗಾಧ ಭಗವದ್ ಭಕ್ತಿ ಸಿಂಧವೇ ಎಂದು ಸ್ತುತಿಸಿದ್ದಾರೆ. ಅಚಿಂತ್ಯ ಅದ್ಭುತ ಅಕ್ಲಿಷ್ಟ ಎಂದರೆ ಚಿಂತಿಸಲು ಆಶ್ಚರ್ಯಕರವಾದ, ಕಲ್ಪಿಸಿಕೊಳ್ಳಲು ಆಗದ, ಕ್ಲೇಶವಿಲ್ಲದೆ ಸುಲಭವಾಗಿ ದೊರೆತ ಭಗವಜ್ಞಾನದಿಂದ ಎಂದರೇನು, ಕೇವಲ ಭಗವತ್ ಕೃಪೆಯಿಂದ ದೊರೆತ ಜ್ಞಾನದಿಂದ ವೈರಾಗ್ಯಪೂರ್ತಿ ಮತ್ತು ಆಳವಾದ ಭಗವದ್ಭಕ್ತಿ ಎಂಬ ಸಾಗರದಂತಿರುವ ಶ್ರೀಮನ್ನಾಥಮುನಿಗಳಿಗೆ ನಮೋಸ್ತು ಎಂದು ಈ ಶ್ಲೋಕದ ಸಾರ. ಇದೇ ಸ್ತೋತ್ರರತ್ನದಲ್ಲಿ ಇನ್ನೊಂದು ಶ್ಲೋಕವೂ ಇದೆ.
तस्मै नमो मधुजिदंग्रि सरोज तत्त्व ज्ञानानुराग महिमा तिजयांत सीम्ने नाताय नातमुनये अत्र परत्र चापि नित्यं मदीय चरणौ शरणं मदीयं मिंदु। ಎಂದರೆ ನಾಥ ಮುನಿಗಳ ಪಾದಾರವಿಂದವೇ ನಮಗೆ ಗತಿ. ಯಾರಿವರು ಎಂದರೆ, ಯಾರು ಸದಾ ಮಧುಜಿತ್ ಎಂದರೆ ಶ್ರೀಹರಿ, ಮಧುವನ್ನು ಗೆದ್ದವನು. ಇಂತಹ ಅನಂತವಾದ ಮಹಿಮೆ ಉಳ್ಳ ಅವನ ಜ್ಞಾನಭಕ್ತಿಯ ಕೊನೆಯ ದಡದ ಸೀಮಾ ಸ್ವರೂಪರಾಗಿರುವ ನನ್ನ ಒಡೆಯನಾದ ಆ ನಾಥಮುನಿಗಳಲ್ಲಿ ಶರಣ ಹೊಂದುತ್ತೇನೆ ಎಂದು ಇವರ ಶ್ರೀಪಾದಗಳು ಈ ಲೋಕದಲ್ಲೂ ಸರಿ ಪರಲೋಕದಲ್ಲಿ ನನಗೆ ಆಶ್ರಯವಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ಇದು ಪ್ರಾರ್ಥನಾ ರೂಪವಾದ ಶ್ಲೋಕ, ಆಳವಂದಾರ್ ಮಾಡಿರುವರು. ಪ್ರಸಿದ್ಧವಾದ ಶ್ಲೋಕ, ಮಾತಾಪಿತಾ ಯುವತಯ ತನಯಾ ವಿಭೂತಿ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ ಆದ್ಯಸ್ಯ ನ ಕುಲಪತೇ ವಕುಳಾಭಿರಾಮಂ ಶ್ರೀಮತ್ ತದಂಗಯುಗಳಂ ಪ್ರಣಮಾಮಿ ಮೂರ್ಧ್ನಾ ಎಂದು. ಎಂದರೆ ನನ್ನ ವಂಶದವರಿಗೆ ಅಂದರೆ ಏನು, ಜ್ಞಾನ ಸಂತತಿಗೆ ಯಾವಾಗಲೂ ತಾಯಿಯೂ ತಂದೆಯೂ ಮಕ್ಕಳು ಐಶ್ವರ್ಯವು ಎಲ್ಲವೂ ಯಾವ ನಮ್ಮಾಳ್ವಾರೆಂಬ ಮಹನೀಯರ ಶ್ರೀಪಾದಗಳೇ ಆಗಿವೆಯೋ ಆ ನಮ್ಮ ಕುಲಕೂಟಸ್ಥರಾದ ಆಳ್ವಾರರ ಆ ವಕುಳಾ ಪುಷ್ಪದಿಂದ ಅಲಂಕೃತವಾದ ಅವರ ಪಾದದ್ವಯಗಳನ್ನು ಶಿರಸ್ಸಿನಿಂದ ನಮಿಸುತ್ತೇನೆ ಎಂದು ಈ ಪದ್ಯದ ಸಾರ. ಸ್ವಾಮಿ ಆಳ್ವಾರರ ಶ್ರೀಪಾದವೇ ಸ್ವಾಮಿ ನಾಥಮುನಿಗಳು. ಇದಲ್ಲದೆ ಇದೇ ಸ್ತೋತ್ರರತ್ನದಲ್ಲಿ ಅಕೃತ್ರಿಮತ್ತ ಚರಣಾರವಿಂದ ಪ್ರೇಮ ಪ್ರಕರ್ಷಾವಧಿ ಆತ್ಮವಂತಂ ಪಿತಾಮಹಂ ನಾಥಮುನಿಂ ವಿಲೋಕ್ಯ ಪ್ರಸೀದ ಮದ್ವೃತ್ತಂ ಅಚಿಂತಯಿತ್ವಾ ಎಂದು. ಇದು ಯಾಮನಾಚಾರ್ಯರ ಪ್ರಾರ್ಥನೆ. ನನ್ನ ನಡತೆಯನ್ನು ಪರಿಗಣಿಸದೆ ನಿನ್ನ ಪಾದ ಪದ್ಮಗಳಲ್ಲಿ ಉಂಟಾದ ಭಕ್ತಿ ಮತ್ತು ಆತ್ಮಜ್ಞಾನ ಹೊಂದಿರುವ ನನ್ನ ಪಿತಾಮಹರಾದ ನಾಥಮುನಿಗಳನ್ನು ಕಟಾಕ್ಷಿಸಿ ಅವರ ಸಲುವಾಗಿ ನನ್ನನ್ನು ಕಟಾಕ್ಷಿಸು ಎಂದು ಭಗವಂತನಲ್ಲಿ ಆಚಾರ್ಯ ಸಂಬಂಧವನ್ನು ಹೇಳಿಕೊಂಡು ಅವರ ಸಂಬಂಧವನ್ನು ಇಟ್ಟು ಪರಿಚಯಿಸಿಕೊಂಡು ಯಾಮುನಾಚಾರ್ಯರು ಭಗವಂತನಲ್ಲಿ ಪ್ರಾರ್ಥಿಸುತ್ತಾರೆ. ಇನ್ನೂ ಒಂದು ಶ್ಲೋಕ ಅದೇ ಸ್ತೋತ್ರಾರ್ಥದಲ್ಲಿ, ಭೂಯೋ ನಮೋ ಅಪರಿಮಿತ ಅಚ್ಯುತ ಭಕ್ತಿ ತತ್ತಜ್ಞಾನಾಮೃತಾಬ್ಧಿ ಪರಿವಾಹ ಶುಭೈವಚೋಭಿಹಿ ಲೋಕೇವತೀರ್ಣ ಪರಮಾತ್ಮ ಸಮಗ್ರ ಭಕ್ತಿ ಯೋಗಾಯ ನಾಥಮುನಿಯೇ ಯಮಿನಾಂ ವರಾಯ ಎಂದು. ಹೇಳಲಾಗದ ಭಗವದ್ಭಕ್ತಿ ಮತ್ತು ಜ್ಞಾನಗಳೆಂಬ ಅಮೃತ ಸಾಗರದಲ್ಲಿ ಅಲೆಗಳಂತೆ ಉಕ್ಕಿ ಬರುತ್ತಿರುವ ಯಾರು ಭೂಮಿಗೆ ಭಕ್ತಿಯೆಂದೇ ಇಳಿದರೋ ಜ್ಞಾನ ವೈರಾಗ್ಯ ತುಂಬಿ ಅಚ್ಯುತನ ಭಕ್ತಿಯಲ್ಲಿ ಯಾರು ನಿರತರಾದರೋ ಅಂತಹ ನಾಥಮುನಿಗಳಿಗೆ ನಮೋಸ್ತು ಎಂದು ಈ ಪದ್ಯದ ಸಾರ. ಈ ಶ್ಲೋಕಗಳೆಲ್ಲ ಯಾಮನಾಚಾರ್ಯರು ಅನುಗ್ರಹಿಸಿರುವ ಸ್ತೋತ್ರ ರತ್ನದಲ್ಲಿದೆ. ಇದೇ ಸ್ವಾಮಿ ಆಳವಂದಾರವರು ಇನ್ನೊಂದು ಗ್ರಂಥ ಆಗಮ ಪ್ರಾಮಾಣ್ಯದಲ್ಲಿ ಅದರ ಕೊನೆಯಲ್ಲಿ ಎರಡು ಶ್ಲೋಕಗಳನ್ನು ಉಲ್ಲೇಖಿಸಿದ್ದಾರೆ. ಅದು ನಾಥಮುನಿಗಳ ಪ್ರಭಾವ ವೈಭವ ತಿಳಿಸುತ್ತದೆ. ತತ್ತತ್ಕಲ್ಪಿತ ಯುಕ್ತಿಭಿಹಿ ಶಕಲಶ ಕೃತ್ವಾ ತದೀಯಂ ಮತಂ ಯಿಷ್ಯೈ ಉದಮದ್ದಿ ಸಾತ್ವತಮತ ಸ್ಪರ್ಧಾವತಾಂ ಉದ್ಧತಿ ಯಚ್ಚೇತ ಸತತಂ ಮುಕುಂದಚರಣ ದ್ವಂದ್ವಾಸ್ಪದಂ ವರ್ತತೆ ಜೀಯಾತ್ ನಾಥಮುನಿ ಸ ಯೋಗ ಮಹಿಮಾ ಪ್ರತ್ಯಕ್ಷ ತತ್ವತ್ರಯ ಎಂದು ಮೊದಲನೆಯ ಶ್ಲೋಕ.
ಎಂದರೆ ತತ್ತತ್ ಕಲ್ಪಿತ ಯುಕ್ತಿಭಿಃ ಶಕಲಶ ಕೃತ್ವಾ ತದೀಯ ಮತಂ ಅಂದರೆ ಅವರವರ ಮತಗಳನ್ನು ಅವರ ಮಾಡಿದ ಯುಕ್ತಿಗಳೆಂದರೆ ಚೂರು ಚೂರು ಮಾಡಿದ ಯಾರು ಮಾಡಿದರು ಯತ್ ಶಿಷ್ಯೈಃ ಉದಮರ್ದಿ ಸಾತ್ವತ ಪದ ಸ್ಪರ್ಧಾವತಾಂ ಉದ್ರತಿಃ ಸಾತ್ವತ ಮತ ಎಂದರೆ ಪಾಂಚರಾತ್ರ ಮತ ಈ ಮತವನ್ನು ಸ್ಪರ್ಧಿಸಿದವರನ್ನು ಯಾರ ಶಿಷ್ಯರಿಂದಲೇ ಮರ್ದಿಸಲ್ಪಟ್ಟಿತೋ ಯಚ್ಚೇತಃ ಸತತಂ ಮುಕುಂದ ಚರಣ ದ್ವಂದ್ವಾಸ್ಪದಂ ವರ್ತತೆ ಯಾರ ಮನಸ್ಸು ಸದಾ ಮುಕುಂದ ಚರಣಗಳಲ್ಲಿಯೇ ಸೇರಿದೆಯೋ ಅಂತಹ ನಾಥ ಮುನಿಗಳು ಜಿಯಾತ್ ತತ್ವತ್ರಯವನ್ನು ವಿಷದ ತಮವಾಗಿ ಯೋಗದಲ್ಲಿ ಆಳ್ವಾರಿಂದ ಸ್ವೀಕರಿಸಿದ ಇಂತಹ ಮಹಿಮೆ ಉಳ್ಳ ಆಚಾರ್ಯ ನಾಥ ಮುನಿಗಳು ಜಿಯಾತ್ ಎಂದು ಈ ಶ್ಲೋಕದ ಅರ್ಥ ಇದೇ ಆಗಮ ಪ್ರಾಮಾಣ್ಯದಲ್ಲಿ ಆಕಲ್ಪಂ ವಿಲಸಂತು ಸಾತ್ವತ ಮತ ಪ್ರಸ್ಪರ್ಧಿ ದುಷ್ಪದ್ಧತಿ ವ್ಯಾಮುಗ್ಧೋದ್ಗತ ದುರ್ವಿದಗ್ಧ ಪರಿಷದ್ವೈದಗ್ಧ ವಿದ್ವಂಸಿನಃ ಶ್ರೀಮನ್ನಾಥ ಮುನೀಂದ್ರ ವರ್ಧಿತ ದ್ಯಃ ನಿರ್ದೂತ ವಿಶ್ವಾಶಿವಾಹ ಸಂತಃ ಸಂತತ ಗದ್ಯ ಪದ್ಯ ಪದವಿ ಹೃದ್ಯಾನ ಅನವದೋಕ್ತಯಃ ಎಂದು ಇನ್ನೂ ಒಂದು ಶ್ಲೋಕ ಇದರಲ್ಲಿ ಆಕಲ್ಪಂ ವಿಲಸಂತು ಅಂದರೆ ಕಲ್ಪಾಂತರಗಳು ಬಾಳಬೇಕು ವಿಜಯಶಾಲಿಯಾಗಿ ಪ್ರಕಾಶಮಾನವಾಗಿ ಇರಲಿ ಉತ್ಪತ್ತಿಯ ಸಂಭವಾತ್ ಅಧಿಕರಣದಲ್ಲಿ ಪಾಂಚರಾತ್ರವನ್ನು ಯಾರು ಸ್ಪರ್ಧಿಸಿದರೋ ಅಂತಹ ದುಷ್ಪದ್ಧತಿಯನ್ನು ಈ ದಾರಿಯಲ್ಲಿಯೇ ವ್ಯಾಮೋಹ ಹೊಂದಿರುವಂತಹ ಅದನ್ನೇ ಜಂಬದಿಂದ ಪ್ರಚಾರ ಮಾಡುವಂತಹವರನ್ನು ಲೋಕದಲ್ಲಿ ಅಶುಭವನ್ನು ಹರಡುವಂತಹವರನ್ನು ಚೆನ್ನಾಗಿ ಧ್ವಂಸ ಮಾಡಿದರು ನಾಥ ಮುನಿಗಳ ಶಿಷ್ಯರು ಸ್ವತಃ ನಾಥ ಮುನಿಗಳೇ ನ್ಯಾಯತತ್ವ ಎಂಬ ಗ್ರಂಥದಲ್ಲಿ ಈ ವಿಚಾರವನ್ನು ಚರ್ಚಿಸಿ ನಿಶ್ಚಯಿಸಿದ್ದಾರೆ ಸಂತಹ ಸಂತತ ಗದ್ಯ ಪದ್ಯ ಪದವಿ ಹೃದ್ಯಾನ ಅನವದೋಕ್ತಯ ಅಂದರೆ ಅವಧ್ಯ ಎಂದರೆ ಅಮಂಗಳ ಅನವಧ್ಯ ಎಂದರೆ ಅಮಂಗಳವೇ ಇಲ್ಲದ ಮಂಗಳವೇ ಹೊಂದಿದಂತಹ ಸಂತರು ನಾಥಮುನಿ ಮುಂತಾದವರು ಶ್ರೀಮನ್ನಾಥಮುನೀಂದ್ರ ವರ್ಧಿತ ದ್ಯಃ ಎಂದರೆ ನಾಥಮುನಿಯಿಂದ ವರ್ಧಿಸಲ್ಪಟ್ಟ ಬುದ್ಧಿಯನ್ನು ಕೊಂಡು ಈ ಪರಂಪರೆಯಲ್ಲಿ ಅವತರಿಸಿದಂತಹ ಆಚಾರ್ಯ ಶ್ರೇಷ್ಠರು ಆಕಲ್ಪಂ ವಿಲಸಂತು ಕಲ್ಪಾಂತರ ಬಾಳಬೇಕೆಂದು ಈ ಶ್ಲೋಕದಲ್ಲಿ ಹೇಳಿರುತ್ತಾರೆ ತಿಳಿಸಿರುತ್ತಾರೆ ಆಗಮ ಪ್ರಾಮಾಣ್ಯದಲ್ಲಿ ಸ್ವಾಮಿ ಆಳವಂತ ಅದೇ ರೀತಿ ಒಂದು ಪದ್ಯ ರಾಮಾನುಜರು ಮಾಡಿದ ಪದ್ಯ ಕೂರತ್ತಾಳ್ವಾನರು ಅದನ್ನು ರಕ್ಷಿಸಿದರು ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ ಎಂದು ಲಕ್ಷ್ಮೀನಾಥನಿಂದ ಆರಂಭಿಸಿ ನಾಥಯಾಮುನರನ್ನು ವಂದಿಸಿ ಅಸ್ಮದಾಚಾರ್ಯರಾದ ಅಂದರೆ ಆಳ್ವಾನರು ರಕ್ಷಿಸಿದಾಗ ಅವರಿಗೆ ಅಸ್ಮದಾಚಾರ್ಯರು ರಾಮಾನುಜರು ನಾವು ಸ್ತುತಿಸುವಾಗ ಲಕ್ಷ್ಮೀನಾಥ ಸಮಾರಂಭ ಅವನಿಂದ ಆರಂಭಿಸಿ ನಾಥಯಾಮುನ ರಾಮಾನುಜ ಮುದ್ಯ ಮುನಿಗಳನ್ನು ಮಧ್ಯದಲ್ಲಿಟ್ಟುಕೊಂಡು ಸ್ವಾಚಾರ್ಯ ಪರ್ಯಂತ ಇದನ್ನು ನಾವು ಸ್ತುತಿಸುತ್ತೇವೆ ಇದರಲ್ಲೂ ನಾಥಮುನಿಯ ಉಲ್ಲೇಖವಿದೆ ಹಾಗೆಯೇ ತಿರುನಾರಾಯಣಪುರದಲ್ಲಿ ಮೇಲ್ಕೋಟೆಯಲ್ಲಿ
ದಿವ್ಯ ಪ್ರಬಂಧ ಆರಂಭಿಸುವಾಗ ಒಂದು ಸಂಪ್ರದಾಯ ಶ್ಲೋಕವಿದೆ, ಅದು ಇಲ್ಲಿ ಮಾತ್ರ ಇದೆ. ಹಸ್ತಸ್ತತ್ತಾಳ ದ್ವಿತಯಂ ಪ್ರಪದ್ಯೆ ಶಟಾರಿ ವಾಂಗ್ವ್ಯಾಸಂ ಉದಾರ ಕೀರ್ತಿ ಮಾಧುರ್ಯ ಸಂಶ್ಲಿಷ್ಟ ಕವಿತ್ವಯುಕ್ತಂ ಮಹತ್ವ ಸಂಭಾವಿತ ಬುದ್ಧಿತತ್ವಂ ಎಂದು. ಅರ್ಥ ಅಹಂ ಪ್ರಪದ್ಯೆ, ಪ್ರಪದ್ಯೆ ಎಂದರೆ ಪದುಲ್ರು, ಗತೌ ಎಂದರೆ ಹೋಗಿ ಸೇರುತ್ತೇನೆ ಎಂದು ಅರ್ಥ. ಹೋಗಿ ಸೇರುವುದು ಎಂದರೇನು? ಗತ್ಯರ್ಥ ಬುದ್ಧ್ಯರ್ಥ ಭವಂತಿ ಎಂದು ಒಂದು ಸೂತ್ರ. ಎಂದರೆ ಯಾವುದನ್ನು ಗಮನ ಕ್ರಿಯೆಯಿಂದ ಹೇಳುತ್ತಾರೋ ಅದು ಬುದ್ಧಿಯಿಂದ ಹೋಗಿ ಸೇರುತ್ತೇನೆ ಎಂಬುದಕ್ಕೂ ಅನ್ವಯಿಸುತ್ತದೆ ಎಂದು. ಇಲ್ಲಿ ಪ್ರಪದ್ಯೆ ಎಂದರೆ ಯಾರನ್ನು ಹೋಗಿ ಸೇರುತ್ತೇನೆ ಎಂದರೆ ಹಸ್ತದಲ್ಲಿ ಎರಡು ತಾಳಗಳನ್ನು ಹಿಡಿದ ಶಟಾರಿ ವಾಂಗ್ವ್ಯಾಸಂ, ಷಡಗೋಪರ ಪ್ರಬಂಧಗಳನ್ನು ವಿಸ್ತರಿಸಿದ ಉದಾರ ಕೀರ್ತಿ ಹೊಂದಿರುವ ಮಾತುಮುನಿಗಳನ್ನು ಇವರು ಯಾರು? ಮಾಧುರ್ಯ ಹೊಂದಿರುವ ಕವಿತ್ವದೊಂದಿಗೆ ಮಹತ್ವವನ್ನು ಹೊಂದಿರುವ ಇಂತಹ ಮಹಾಚಾರ್ಯರನ್ನು ಪ್ರಪದ್ಯೆ ನಾ ಶರಣ ಹೊಂದುತ್ತೇನೆ ಎಂದು ಈ ಪಾಶುರದ ಅರ್ಥ. ಎಲ್ಲ ಸಾರವಾಗಿ ತಿಳಿಸಿಕೊಡುತ್ತೇನೆ. ಇದಕ್ಕೆಲ್ಲ ವ್ಯಾಖ್ಯಾನವನ್ನು ಓದಿ ಆನಂತರ ಇದನ್ನು ತಿಳಿದುಕೊಳ್ಳಬೇಕು. ಸಮಯ ಅಭಾವದಿಂದ ಸೂಕ್ಷ್ಮವಾಗಿ ತಿಳಿಸಿದ್ದೇನೆ. ಮೇಲ್ಕೊಂಡು ಪರಂಪರೆಯಲ್ಲಿ ಅವತರಿಸಿದ ಕೂರತ್ತಾಳ್ವಾನರು ವರದರಾಜ ಸ್ಥಳದಲ್ಲಿ ರಾಮಾನುಜಾಂಗ್ರಿ ಶರಣೋಸ್ಮಿ ಕುಲಪ್ರದೀಪಸ್ತು ಆಸೀತ್ಸ ಯಾಮುನ ಮುನೇಹ ಸಚ ನಾಥವಂಶ್ಯಃ ವಂಶ್ಯಾ ಪರಾಂಕುಶ ಮುನೇಹ ಸಚಸೋಪಿ ದೇವ್ಯಾಹ ದಾಸಃ ತಥಾಹಿ ವರದ ಅಸ್ಮಿತವ ಈಕ್ಷಣೀಯ ಎಂದು ಒಂದು ಪದ್ಯ. ರಾಮಾನುಜಾಂಗ್ರಿ ಶರಣೋಸ್ಮಿ ಅಂದರೆ ರಾಮಾನುಜರಲ್ಲಿ ಶರಣ ಹೊಂದುತ್ತೇನೆ. ಯಾರು ಈ ರಾಮಾನುಜರು ಎಂದರೆ ಸಹ ಯಾಮುನ ಮುನೇಹ ಕುಲ ಪ್ರದೀಪ ಆಸೀತ್, ನಾಥ ಮುನಿಗಳ ವಂಶದಲ್ಲಿ ಅವರ ಮೊಮ್ಮಗ ಯಾಮುನ ಮುನಿಗಳು. ಯಾಮುನ ಮುನಿಗಳು ನಾಥಮುನ ವಂಶದಲ್ಲಿ ಅರ್ಥವನ್ನು ಅರಿತು ಅದನ್ನು ಬೆಳಗಿಸಿದರು. ಅದೇ ವಂಶದಲ್ಲಿ ಯಾಮುನರಿಂದ ರಾಮಾನುಜರು ಅದನ್ನು ಪುನರಪ್ರಕಾಶಮಾನವಾಗಿ ಮಾಡಿದರು. ನಾಥ ಮುನಿಗಳು ಯಾರ ಜ್ಞಾನ ವಂಶವೆಂದರೆ ಪರಾಂಕುಶ ಮುನಿಗಳ, ಎಂದರೆ ನಮ್ಮಾಳ್ವಾರರ ವಂಶ. ಸಚ ಆ ಪರಾಂಕುಶ ಮುನಿಯು ಅವರು ಯಾರು ಎಂದರೆ ಯಾವ ವಂಶ ಅಂದರೆ ಅವರು ದೇವ್ಯಾಹ ದಾಸಃ, ಎಂದರೆ ನಮ್ಮಾಳ್ವಾರರು ಲಕ್ಷ್ಮಿಯ ದಾಸರು, ಶ್ರೀಲಕ್ಷ್ಮಿಯ ದಾಸರು. ಈ ರೀತಿಯಲ್ಲಿ ಒಮ್ಮೆ ಕೂರತ್ತಾಳ್ವಾನರು ಕಾಂಚಿ ವರದನನ್ನು ಉದ್ದೇಶಿಸಿ, ಏ ವರದ ನೀ ನನ್ನನ್ನು ನೋಡು ಎಂದರು. ಅದಕ್ಕೆ ವರದನು ನೀನು ಯಾರೆಂದು ನಾನು ನೋಡಲಿ ಎಂದು ಕೇಳಲು ಅದಕ್ಕೆ ಕೂರನಾಥರು ಈ ಪದ್ಯವನ್ನು ಹೇಳಿದ್ದಾರೆ. ಏನೆಂದು ಹೇಳಿದರು? ಈ ಆಚಾರ್ಯ ಶ್ರೇಷ್ಠರ ಸಂತತಿಯಲ್ಲಿ ನಾನು ಸೇರಿದವನು ಎಂದು ತಿಳಿಸಿರುತ್ತಾರೆ. ಏಕಾಂತಿ ವ್ಯಪದೇಷ್ಟವ್ಯ ನೈವ ಗ್ರಾಮ ಗುಲಾದಿಭಿಹಿ ಎಂದು ಒಂದು ವಚನ. ನಮ್ಮನ್ನು ಹಿರಿಯರಲ್ಲಿ ಪರಿಚಯಿಸಿಕೊಳ್ಳಬೇಕಾದರೆ ನಾನು ಈ ಕುಲಕ್ಕೆ ಸೇರಿದವನು, ನಾನು ಈ ಕ್ಷೇತ್ರದಿಂದ ಬಂದವನು ಎಂದು ಹೇಳಿಕೊಳ್ಳಬಾರದಂತೆ. ಏಕಾಂತಿ ಎಂದೇ ಹೇಳಿಕೊಳ್ಳಬೇಕು ಎಂದು ಈ ವಚನ ತಿಳಿಸುತ್ತದೆ. ಕೂರೇಶರು ಇದೇ ಕ್ರಮದಲ್ಲಿ ನಾನು ಹಾರೀತ ಗೋತ್ರದಲ್ಲಿ ಅವತರಿಸಿದವನು ಎಂದಲ್ಲ ಹೇಳಿಕೊಳ್ಳದೆ ಈ ಜ್ಞಾನ ಸಂತತಿಯ ಪರಂಪರೆಗೆ ಸೇರಿದವನು ನಾನು
ಆದ್ದರಿಂದ ನಾನು ಈಕ್ಷಿತುಂ ಯೋಗ್ಯ ನಿನ್ನಲ್ಲಿ ನಾನು ನೋಡಲ್ಪಡವನಾದವನು ಎಂದು ಹೀಗೆ ವರದನನ್ನು ಉದ್ದೇಶಿಸಿ ಆಳ್ವಾನರು ಈ ಶ್ಲೋಕವನ್ನು ವರದರಾಜ ಸ್ತವದಲ್ಲಿ ತಿಳಿಸಿದ್ದಾರೆ. ತಮಿಳು ಪ್ರಬಂಧದಲ್ಲಿ ರಾಮಾನುಜ ನೂತ್ರಂದಾದಿಯಲ್ಲಿ 20ನೇ ಪಾಶುರದಲ್ಲಿ ಸ್ವಾಮಿ ತಿರುವರಂಗ ತಮದನಾರ್ ರಾಮಾನುಜರು ಅವರಿಗೆ ಉಂಟಾದ ನಾಥಮುನಿ ಸಂಬಂಧವನ್ನು ಕೊಂಡಾಡುತ್ತಾರೆ. ஆரப்பொழில் தென்குருஹெப்பிரான் அமுத திருவா ஈரத்தமிழின் இசை உணர்ந்தோர் கட்கு இனியவர்த்தம் ஷீரே பயின்றுயும் சீலம் கொள் நாதமுனியே நெஞ்சால் வாரிப்பருவம் இராமானுஜம் மின்தன்மானிதியேந்தோ. எந்தரே ஆச்சாரிய ராமானுஜரு ஸ்ரீ வைஷ்ணவ குரு பரம்பரையில் நடுநாயக மணியாகி பதகஸ்தானவன்னு அலங்கரிசிதவரு. ಇವರು ಯಾವಾಗಲೂ ತಮ್ಮ ಚಿತ್ತದಲ್ಲಿ ಸ್ವಾಮಿ ನಾಥಮುನಿಗಳನ್ನೇ ನೆನೆದುಕೊಂಡು ಇರುತ್ತಿದ್ದು ಅಂತಹ ಆಚಾರ್ಯ ಶ್ರೇಷ್ಠರಾದ ಸ್ವಾಮಿ ರಾಮಾನುಜರೇ ನಮಗೆ ನಿಧಿ ಎಂದು ತಿಳಿಸಿಕೊಟ್ಟಿದ್ದಾರೆ. ನಾಥಮುನಿಗಳ ಸಂಬಂಧ ಹೊಂದಿರುವ ರಾಮಾನುಜರೇ ನಮಗೆ ನಿಧಿ ಎಂದು ತಿಳಿಸಿಕೊಟ್ಟಿದ್ದಾರೆ ತಿರುವರಂಗ ತಮದನಾರ್ ಈ ಪಾಶುರದಲ್ಲಿ. ಬಿಳ್ಳುಲೋಕಂ ಜಿಯರವರು ಇದಕ್ಕೆ ವ್ಯಾಖ್ಯಾನ ಮಾಡುವಾಗ ಸ್ವಾಮಿ ರಾಮಾನುಜರು ಎಂತಹ ನಿಧಿ ಎಂದರೆ ಇದು ಅಕ್ಷಯ ನಿಧಿ ಎಂದು ತಿಳಿಸಿದ್ದಾರೆ. ಈ ವ್ಯಾಖ್ಯಾನದಲ್ಲಿ ಈ ಪಾಶುರದ ವ್ಯಾಖ್ಯಾನದಲ್ಲಿ ಇದು ತಮಿಳಿನ ಒಂದು ಪಾಶುರ. ಹಾಗೆಯೇ ಪರಂಪರೆಯಾಗಿ ಅವತರಿಸಿದ ಪರಾಶರ ಭಟ್ಟರು ಶ್ರೀ ರಂಗರಾಜಸ್ತವದಲ್ಲಿ ನೌಮಿ ನಾಥ ಮುನಿಂ ನಾಮ ಜೀಮೂತಂ ಭಕ್ತಿ ಅವಗ್ರಹೇ ವೈರಾಗ್ಯ ಭಗವತ್ತತ್ವ ಜ್ಞಾನ ಭಕ್ತ್ಯಭಿ ವರ್ಷುಕಂ ಎಂದು ತಿಳಿಸಿದ್ದಾರೆ. ಇಲ್ಲಿ ಭಕ್ತಿ ಅವಗ್ರಹೇ ಎಂದರೆ ಭಕ್ತಿಗೆ ಒಂದು ಕ್ಷಾಮ ಉಂಟಾಯಿತಂತೆ. ಅವಗ್ರಹಂ ಎಂದರೆ ಮಳೆ ಇಲ್ಲ ಅಂತಹ ಒಂದು ಸ್ಥಿತಿ. ನೌಮಿ ನಾಥ ಮುನಿಂ ನಾಮ ಎಂದರೆ ನಾಥಮುನಿ ಎಂಬ ಹೆಸರುಳ್ಳ, ಜೀಮೂತಂ ಎಂದರೆ ಆ ಮೇಘವನ್ನು ಸ್ತುತಿಸುತ್ತೇನೆ. ನೌಮಿ ಎಂದರೆ ಸ್ತುತಿಸುತ್ತೇನೆ. ಎಂತಹ ಮೇಘವನ್ನು ಸ್ತುತಿಸುತ್ತೇನೆ ಎಂದರೆ ಭಗವದ್ಭಕ್ತಿ ಜ್ಞಾನ ವೈರಾಗ್ಯ ಹರಿಸುವಂತಹ ಮೇಘವನ್ನು, ಅಂತಹ ನಾಥಮುನಿಯನ್ನು ಸ್ತುತಿಸುತ್ತೇನೆ ಎಂದು ಸ್ವಾಮಿ ಪರಾಶರ ಭಟ್ಟರವರು ಶ್ರೀ ರಂಗರಾಜಸ್ತವದಲ್ಲಿ ನಾಥಮುನಿಗಳ ವೈಭವವನ್ನು ಶ್ಲೋಕ ರೂಪದಲ್ಲಿ ಹೇಳಿದ್ದಾರೆ. ಇದೇ ಪರಾಶರ ಭಟ್ಟರವರು ಭಗವದ್ಗುಣ ದರ್ಪಣಾಯ ಎಂಬ ಶ್ರೀ ವಿಷ್ಣು ಸಹಸ್ರನಾಮದ ಭಾಷ್ಯದಲ್ಲೂ ನಾಥಮುನಿಯನ್ನು ಪರಂಪರೆಯಾಗಿ ಸ್ತುತಿಸಿದ್ದಾರೆ. ಅದು ಒಂದು ಶ್ಲೋಕ. ಒಂದೇ ಗೋವಿಂದ ತಾತೋ ಮುನಿಮತ ಮನವೈ ಲಕ್ಷ್ಮಣಾರ್ಯಂ ಮಹಾಂತಂ ಜಾಯೇಯಂ ಯಾಮುನಾರ್ಯಂ ಮಮ ಹೃದಿ ತನವೈ ರಾಮಮೇವಾಭಿಯಾಯಂ ಪದ್ಮಾಕ್ಷಂ ಪ್ರೇಕ್ಷಕ್ಷೀಯ ಪ್ರಥಮಪಿ ಮುನಿಂ ನಾಥಮೀಡೇ ಶಟಾರಿಂ ಸ್ತೋಮ್ಯ ಪ್ರೇಕ್ಷ ಲಕ್ಷ್ಮೀಂ ಶರಣಮಶರಣ ಶ್ರೀಧರಂ ಸಂಶ್ರಯೇಯಂ ಎಂದು. ಇದು ಪರಂಪರೆಯಾಗಿ ಅವರ ಗುರು ಪರಂಪರೆಯನ್ನು ಸ್ತುತಿಸಿದ್ದಾರೆ. ನಮಗೂ ಅದೇ ಗುರು ಪರಂಪರೆ. ಎಂದರೆ ಪರಾಶರ ಭಟ್ಟರವರು ತಮ್ಮ ಗುರುಗಳಾದ ಗೋವಿಂದ ಎಂಬ ಹೆಸರುಳ್ಳ ಎಂಬಾರವರಿಗೂ, ಅವರ ತಂದೆಯಾದ ಕೂರೇಶರಿಗೂ, ಲಕ್ಷ್ಮಣಾರ್ಯರು ಎಂಬ ಹೆಸರಿನ ಮಹಾತ್ಮರಾದ ರಾಮಾನುಜರಿಗೂ, ಮತ್ತು ಮಹಾಂತರಾದ ಮಹಾಪೂರ್ಣರು ಎಂಬ ಪೆರಿಯ ನಂಬಿಗೂ ಒಂದೇ ಎಂದು ತಿಳಿಸಿ, ಪೆರಿಯ ನಂಬಿಗಳ ಗುರುಗಳಾದ ಯಾಮುನಾಚಾರ್ಯರನ್ನು ಹೃದಯದಲ್ಲಿ ತುಂಬಿಕೊಂಡು, ಮಣಕ್ಕಾಳ್ ನಂಬಿ ಎಂಬ ರಾಮಮಿಶ್ರರನ್ನು ಮನದಲ್ಲಿ ಇರಿಸಿಕೊಂಡು, ಪುಂಡರೀಕಾಕ್ಷರ್ ಎಂಬ ಉಯ್ಯಕ್ಕೊಂಡ ಎಂತಹ ಆಚಾರ್ಯರನ್ನು ನಾನು ನೋಡುವಂತಾಗಲಿ ಎಂದು ಇದು ಪ್ರಾರ್ಥನೆ. ಆಮೇಲೆ ಪ್ರಥಮಾಚಾರ್ಯರಾದ ನಾಥಮುನಿಗಳನ್ನು, ನಮ್ಮಾಳ್ವಾರೆಂಬ ಷಡಗೋಪರನ್ನು ನಮಿಸಿ
ಮಹಾಲಕ್ಷ್ಮೀದೇವಿಯನ್ನು ನಾನು ನೋಡುವಂತಾಗಲಿ ಎಂದು ಪ್ರಾರ್ಥಿಸಿ ಯಾವ ಗತಿಯೂ ಇಲ್ಲದ ನಾನು ಎಂದು ಪರಾಶರ ಭಟ್ಟರು ಹೇಳಿಕೊಳ್ಳುತ್ತಿದ್ದಾರೆ. ಇಲ್ಲಿ ಪರಮಗತಿಯಾದ ಶ್ರೀಧರನನ್ನು ಆಶ್ರಯಿಸುವಂತಾಗಲಿ ಎಂದು ಈ ವಿಷ್ಣು ಸಹಸ್ರನಾಮ ಭಾಷ್ಯ ಆರಂಭದಲ್ಲಿ ಸ್ವಾಮಿ ಪರಾಶರ ಭಟ್ಟರು ಸ್ತುತಿಸಿದ್ದಾರೆ. ಈ ಗುರುಪರಂಪರಾ ಕ್ರಮದಲ್ಲಿ ಶ್ರೇಷ್ಠ ಆಚಾರ್ಯರಾಗಿ ಅವತರಿಸಿದವರು ಸ್ವಾಮಿ ಪಿಳ್ಳೆಲೋಕಾಚಾರ್ಯರು. ಅವರು ನಾಥಯೋಗಿ ದಶಕಂ ಎಂದು ಒಂದು ಗ್ರಂಥವನ್ನು ಬರೆದಿದ್ದಾರೆ ಎಂದು ತಿಳಿದು ಬರುತ್ತದೆ, ಆದರೆ ಅದು ಲುಪ್ತವಾಗಿದೆ. ಅದೇ ಕಾಲದಲ್ಲಿ ಅವತರಿಸಿದವರು ಮಹಾ ಗುರುಗಳಾದ ವೇದಾಂತಾಚಾರ್ಯರು. ಅವರು ತತ್ವಮುಕ್ತ ಕಲಾಪ ಎಂಬ ಗ್ರಂಥದಲ್ಲಿ ನಾಥೋಪಜ್ಞಂ ಪ್ರವೃತ್ತಂ ಬಹುಭಿರುಪಚತೈ ಯಾಮುನೇಯ ಪ್ರಬಂಧೈಹಿ ತ್ರಾತಂ ಸಮ್ಯಕ್ ಯತೀಂದ್ರೈಹಿ ಇದಂ ಅಖಿಲತಮ ಕರ್ಷಣಂ ದರ್ಶನಂ ನಹ ಎಂದು ಸ್ತುತಿಸಿದ್ದಾರೆ ವೇದಾಂತ ದೇಶಿಕರು. ಇದರ ಅರ್ಥ ಇಲ್ಲಿ ಉಪಜ್ಞಂ ಎಂದರೆ ಆದ್ಯ ಮೊದಲು ಎಂದು ಅರ್ಥ. ನಾಥೋಪಜ್ಞಂ ಪ್ರವೃತ್ತಂ ಎಂದರೆ ನಾಥಮುನಿಗಳಿಂದ ಮೊದಲು ಪ್ರವರ್ತಿಸಲ್ಪಟ್ಟು ಬಹುಭಿರುಪಚಿತೈ ಯಾಮುನೇಯ ಪ್ರಬಂಧೈಹಿ ಯಾಮುನೇಯರ ಬಹು ಪ್ರಬಂಧಗಳಿಂದ ಈ ಉಪದೇಶವನ್ನು ಬೆಳೆಸಲ್ಪಟ್ಟು ಯಮುನಾಚಾರ್ಯರು ಅನುಗ್ರಹಿಸಿದ್ದು ಸ್ತೋತ್ರರತ್ನ ಚತುಶ್ಲೋಕಿ ಸಿದ್ಧಿತ್ರಯ ಆಮೇಲೆ ಆಗಮ ಪ್ರಾಮಾಣ್ಯ ಈ ಥರ ಬಹುವಿಧ ಗ್ರಂಥಗಳಿಂದ ಬೆಳೆಸಿದ್ದಾರೆ. ಹೀಗೆ ನಾಥಮುನಿಗಳು ಮೊದಲು ಪ್ರವರ್ತಿಸಿದ ಜ್ಞಾನವನ್ನು ಬೆಳೆಸಿದವರು ಯಾಮುನರು. ತ್ರಾತಂ ಸಮ್ಯಕ್ ಯತೀಂದ್ರೈಹಿ ಯತೀಂದ್ರರಾದ ಅಂದರೆ ಸ್ವಾಮಿ ರಾಮಾನುಜಾಚಾರ್ಯರಿಂದ ಇದು ಚೆನ್ನಾಗಿ ರಕ್ಷಿಸಲ್ಪಟ್ಟಿತು. ಇದಂ ಅಖಿಲ ತಮ ಕರ್ಷಣಂ ದರ್ಶನಂ ನಹ ಎಂದರೆ ಇದಂ ದರ್ಶನಂ ಅಖಿಲ ತಮ ಕರ್ಷಣಂ ಎಲ್ಲ ವಿಧವಾದ ಕತ್ತಲನ್ನು ಹೋಗಲಾಡಿಸುತ್ತದೆ ಎಂದು ಹೀಗೆ ತಿಳಿಸಿಕೊಟ್ಟಿದ್ದಾರೆ ತತ್ವಮುಕ್ತ ಕಲಾಪದ ಗ್ರಂಥದಲ್ಲಿ. ತತ್ವಮುಕ್ತ ಕಲಾಪ ಎಂಬ ಗ್ರಂಥವೇ ವಿಶಿಷ್ಟಾದ್ವೈತದ ಈ ಆಂಗ್ಲದಲ್ಲಿ ಹೇಳುವುದಾದರೆ ಎ ಟು ಸಿ ಆಫ್ ವಿಶಿಷ್ಟಾದ್ವೈತ ಇಸ್ ತತ್ವಮುಕ್ತ ಕಲಾಪ. ಇದೇ ವೇದಾಂತಾಚಾರ್ಯರು ಯತಿರಾಜ ಸಪ್ತತಿಯಲ್ಲಿ ನಾಥೇನ ಮುನಿ ನಾಥೇನ ಭವೇಯಂ ನಾಥವಾನಹಂ ಯಸ್ಯ ನೈಗಮಿಕಂ ತತ್ವಂ ಅಸ್ಥಾಮರಕತಾಂ ಗತಂ ಎಂದು ತಿಳಿಸಿದ್ದಾರೆ. ಅಂದರೆ ನಾಥಮುನಿಗಳ ಪ್ರಭಾವ ಹೀಗಿದೆ, ವೇದವನ್ನು ಅವರು ಸುರಕ್ಷಿತವಾಗಿ ಅರ್ಥಬದ್ಧವಾಗಿ ಅರ್ಥಹಿಸಹಿತವಾಗಿ ಸುಲಲಿತವಾದ ಶೈಲಿಯಲ್ಲಿ ಎಷ್ಟು ಸುಲಭವಾಗಿ ಮಾಡಿಕೊಟ್ಟರು ಎಂದರೆ ಕೈಯಲ್ಲಿ ಒಂದು ನೆಲ್ಲಿಕಾಯಿ ಹಿಡಿಯುವುದು ಏನಾದರೂ ಕಷ್ಟವೇ, ಅಷ್ಟು ಸುಲಭ ಮಾಡಿಕೊಟ್ಟಂತಹ ನಾಥಮುನಿಗಳಿಗೆ ನಮೋಸ್ತು ಎಂದು ಈ ಸ್ತುತಿಯಲ್ಲಿ ನಾಥಮುನಿಗಳ ವೈಭವವನ್ನು ತಿಳಿಸಿಕೊಟ್ಟಿದ್ದಾರೆ. ಇದೇ ಪರಂಪರೆಯಲ್ಲಿ ನಮ್ಮ ಗುರು ಪರಂಪರೆಯಲ್ಲಿ ಆರಂಭ ಶ್ರೀಧರನಿಂದ, ಪದಕ ಸ್ಥಾನದಲ್ಲಿ ರಾಮಾನುಜರು, ಕೊನೆಯ ಆಚಾರ್ಯರು ಸ್ವಾಮಿ ಮನವಾಳ ಮಾಮುನಿಗಳು. ಇದು ಒಂದು ಹಾರ ರೂಪವಾಗಿ ಮನವಾಳ ಮಾಮುನಿಗಳು ಅದೇ ಶ್ರೀಧರನಿಗೆ ಆಚಾರ್ಯನಾದರು ಎಂದು ನಾವು ತಿಳಿದಿದ್ದೇವೆ. ಇದು ಗುರು ಪರಂಪರಾ ಹಾರ. ಈ ಶ್ರೇಷ್ಠಾಚಾರ್ಯರಾದ ಮನವಾಳ ಮಾಮುನಿಗಳು ಉಪದೇಶ ರತ್ನಮಾಲೆಯಲ್ಲಿ ನಾಥಮುನಿಗಳನ್ನು ಅರುಳ್ಪೆತ್ತ ನಾಥಮುನಿ ಮೊದಲಾನ ನಮ್ಮ ದೇಶಿಕರೇ ಅಲ್ಲ ಪೇದ ಮನಮೇ ಉಂಡೋಪೇಶ ಎಂದು ತಿಳಿಸಿದ್ದಾರೆ ತಮಿಳಿನಲ್ಲಿ. ಏ ಪೇದ ಮನಮೇ ಅಂದರೆ ಜ್ಞಾನವಿಲ್ಲದ ಮನಸ್ಸೇ, ಈ ಲೋಕದಲ್ಲಿ ಆಳ್ವಾರರ ವೈಭವವನ್ನ ಅವರು ಅನುಗ್ರಹಿಸಿದ ಪ್ರಬಂಧದ ವೈಭವವನ್ನ ಯಾರಿಗೆ ತಾನೇ ಗೊತ್ತು. ಅರುಳ್ಪೆತ್ತನಾಥಮುನಿ ಯಾರು? ಅರುಳ್ಪೆತ್ತನಾಥಮುನಿ ನಮ್ಮ ಆಳ್ವಾರರ ಕೃಪೆಗೆ ಪಾತ್ರರಾದ ನಾಥಮುನಿ ಮೊದಲಾನ ನಮ್ಮ ದೇಶಿಕರೇ ಅಲ್ಲಾಲ್.
ಎಂದರೆ ನಾಥಮುನಿಯಿಂದ ಆರಂಭಿಸಲ್ಪಟ್ಟ ಆಚಾರ್ಯ ಪರಂಪರೆಯಲ್ಲಿ ಅವತರಿಸಿದ ನಾಥಮುನಿ ಮುಂತಾದವರು ಅಲ್ಲದೆ ಇನ್ನು ಯಾರಿಗೆ ತಾನೇ ಈ ವೈಭವ ಯಾರಿಗೆ ಗೊತ್ತು? ಅವರ ರಚಿಸಿದ ಪ್ರಬಂಧದ ವೈಭವ ಯಾರು ಅರಿಯರು? ನಾಥಮುನಿ ಮೊದಲಾದ ಆಚಾರ್ಯರು ಮಾತ್ರ ಅದನ್ನು ಅರಿತಿದ್ದಾರೆ ಎಂದು ಈ ಆಚಾರ್ಯ ಪರಂಪರೆಯನ್ನು ಕೊಂಡಾಡಿದ್ದಾರೆ ಸ್ವಾಮಿ ಮನವಾಳ ಮಾಮುನಿಗಳು. ಹೀಗೆ ಪರಂಪರೆಯಾಗಿ ಇನ್ನೂ ಕೆಲ ಶ್ಲೋಕ ಇರಬಹುದು, ನನ್ನ ಗಮನಕ್ಕೆ ತಕ್ಷಣದಲ್ಲಿ ಇಷ್ಟಿದೆ, ಅದನ್ನು ವಿಜ್ಞಾಪಿಸಿದ್ದೇನೆ. ಇದು ಪೂರ್ವಾಚಾರ್ಯರ ಸ್ತೋತ್ರ ಪದ್ಯಗಳು, ನಾಥಮುನಿಗಳ ವಿಷಯವಾಗಿ ಹೇಳಿರುವಂಥ ಸ್ತುತಿಗಳು. ಆ ಶಕ್ತಿ ಯಥಾಮತಿ ನಾಥಮುನಿಗಳ ಪ್ರಭಾವವನ್ನು ಸ್ತುತಿಸಿದ್ದೇನೆ. ಸ್ವಾಮಿ ನಾಥಮುನಿಗಳವರ ಉತ್ತರೋತ್ತರ ಆಚಾರ್ಯರು ನಮಗೆ ಪರಂಪರೆಯಾಗಿ ಈ ಮಾನಿಧಿ ಎಂದರೆ ಸ್ವಾಮಿ ರಾಮಾನುಜರ ದಿವ್ಯ ಸಂಬಂಧವನ್ನು ರಕ್ಷಿಸಿ ಸಂಪ್ರದಾಯ ಶಾಸ್ತ್ರಗಳನ್ನು ಉಪದೇಶಿಸಿ ರಕ್ಷಿಸಿಕೊಟ್ಟಿದ್ದಾರೆ. ಗುರು ಪರಂಪರೆಯೇ ನಮಗೆ ಉದ್ದೇಶ. ಆ ಗುರು ಪರಂಪರೆಯನ್ನು ಸ್ತುತಿಸುತ್ತ ಆಳ್ವಾರ್ ಎಂಬರುಮಾನಾರ್ ಜಿಯರ್ ತಿರುವಡಿಗಳನ್ನು ನಮಿಸುತ್ತ ನನ್ನ ಈ ಉಪನ್ಯಾಸವನ್ನು ಮುಗಿಸಿಕೊಳ್ಳುತ್ತೇನೆ. ಈ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟ ಶ್ರೀ ಶ್ರೀ ಜಿಯ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ನನ್ನ ನಮನಗಳನ್ನು ಸಮರ್ಪಿಸಿ ಯತಿರಾಜ ಮಠದ ವಿದ್ವಶ್ರೇಷ್ಠರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಇವತ್ತಿನ ಉಪನ್ಯಾಸವನ್ನು ನಿಲ್ಲಿಸಿಕೊಳ್ಳುತ್ತೇನೆ. ಶ್ರೀಮತೇ ರಾಮಾನುಜಾಯ ನಮಃ.